ಅಂದ್ರೆ ಓಪನ್ ಗ್ರೌಂಡ್ ಅಲ್ಲಿ ಇದ್ದಾಗ ಅವರು ಕೇಳಲೇಬೇಕು, ವಿಜಲ್ ಅನ್ಬೇಕು, ಶಿಲ್ಲೆ ಅನ್ಬೇಕು, ಮತ್ತೆ ಓಡಬೇಕು, ಡಿಸ್ಟರ್ಬ್ ಮಾಡಬೇಕು, ಇವೆಲ್ಲವೂ ಭಾಷೆ ಅವರು ಅವತ್ತು ಮಾಡಿದ್ರು. ಅದು ಏನು ಮಾಡೋಕ್ಕಾಗಲ್ಲ. ಇವತ್ತು ನಾನು ಹೇಳಿದ್ದೀನಿ, ಇದು ಬರೀ ಮಾಧ್ಯಮಗೋಷ್ಠಿ ಅಷ್ಟೇ ಅದು. ಹಾಗಾಗಿ ಎಷ್ಟು ಬೇಕೋ ಅದು ಹೇಳಿ. ನಮ್ಮ ಇವೆಂಟ್ ಆದಮೇಲೆ ಡೈರೆಕ್ಟ್ ತ್ರಿಮಲೇಶ್ವರ್ ಮೊನ್ನೆ ಹೇಳಿದ್ರು, ಒಂದು ಟೀಸರ್ ತೋರಿಸ್ತೀವಿ, ಒಬ್ಬ ದೊಡ್ಡ ಸೆಲೆಬ್ರಿಟಿ ಒಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಒಂದು ಅವರು ಒಂದು ಐದಾರು ಜನ ಆರ್ಟಿಸ್ಟು ಆಮೇಲೆ ಡೈರೆಕ್ಟ್ ಪ್ರೊಡ್ಯೂಸರ್ಸ್ ಎಲ್ಲ ಮಾತಾಡ್ತಾರೆ. ಆಮೇಲೆ ಪ್ರಶ್ನೆ ಉತ್ತರ ಇರುತ್ತೆ. ಅದಾದಮೇಲೆ ಅವ್ರು ಇವೆಂಟ್ ಮಾಡ್ಕೋತಾರಂತೆ. ಅದಕ್ಕೆ ಇವ್ರು ಹೇಳಿದ್ದೀನಿ, ಶಿಲ್ಲೆ ಚಪ್ಪಾಳೆ ಎಲ್ಲನೂ ನಾವು ಎಕ್ಸಿಟ್ ಆದಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿ, ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಭಾಷೆ ಅವರು ನಡೆಸ್ಕೊಡ್ತಾರೆ ಪ್ರೋಗ್ರಾಮ್. ಥ್ಯಾಂಕ್ ಯು. ಇಟ್ಸ್ ಓಕೆ, ಎನಿವೇಸ್ ಥ್ಯಾಂಕ್ ಯು. ಇಲ್ಲಿ ಬಂದಿರುವ ಎಲ್ಲ ಪ್ರೆಸ್ ಫ್ಯಾಮಿಲಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು DPH, ಅಂದ್ರೆ ಡೀಸೆಂಟ್ ಪೋಲಿ ಹುಡುಗ ಇಮ್ರಾನ್ ಪಾಷಾ ಅಂತ ಹೇಳ್ತೀನಿ. 50% ಡೀಸೆಂಟ್, 50% ಪೋಲಿ, 100% ಹುಡುಗ, ಅದ್ರ ಡೌಟೇ ಇಲ್ಲ. ಓಕೆ, ಸೊ ಇವತ್ತು ನಾವೆಲ್ಲ ಸೇರಿರೋದು ಆಪರೇಷನ್ ಡಿ ಸಿನಿಮಾದ ಪ್ರೆಸ್ ಮೀಟು ಹಾಗೂ ಟೀಸರ್ ಲಾಂಚಿಗೆ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಮೆಲ್ಲರಿಗೆ ಕ್ಷಮೆ ಕೇಳ್ತೀನಿ, ಸ್ವಲ್ಪ ಡಿಲೇ ಆಯಿತು ಒಬ್ವಿಯಸ್ಲಿ, ಕಾರಣಾಂತರ ಫಸ್ಟ್ ಮಳೆ, ಆ ನಂತರ ಸ್ವಲ್ಪ ಬರೋದ್ರಲ್ಲಿ ತಡ ಆಯಿತು, ಟೆಕ್ನಿಕಲಿಟಿ, ಇನ್ಸೊಬ್ರು ಪ್ರಯತ್ನ. ಸೊ ಈ ಪ್ರಯತ್ನಕ್ಕೆ ಏನ್ ಗೊತ್ತಾ, ಯಾರೇ ಪ್ರಯತ್ನ ಪಟ್ಟರು ನಿಮ್ಮ ಹಿಂದೆ ಒಂದು ಸಪೋರ್ಟ್ ಬೇಕು. ಒಂದ್ ಸಪೋರ್ಟ್ ಸಿಕ್ಕಾಗ ಯು ವಿಲ್ ಡೂ ವಂಡರ್ಸ್, ಅಂದ್ರೆ ನೀವು ಸಕ್ಕದಾಗ ಮಾಡ್ತೀರಾ. ಯಾಕಂದ್ರೆ ಈಗ ನಮ್ಮ ಮನೆಯಲ್ಲಿ ಈಗ ನಾವು ಎಷ್ಟೇ ಜನ ಏನೇ ಮಾಡಿದ್ರು, ಎಸ್ ಸರ್ ಒಂದ್ ಕಡೆ ನಿಂತ್ಕೊಳ್ಳ, ಎಸ್ ಸರ್. ಸೊ ಎಷ್ಟೇ ಜನ ಮಾತಾಡಿದ್ರು ನಾವು ಹೋಗಿ ನಿಂತ್ಕೊಂಡ್ರೆ ಅಪ್ಪ ಅಮ್ಮ ಏನೇ ಹೇಳ್ತಾರೆ, ಏನಾದ್ರೂ ಈವೆಂಟ್ಸ್ಗೆಲ್ಲ ಹೋದಾಗ ನೀನ್ ಮಾಡ್ತೀಯ, ನೀನ್ ಮಾಡ್ತೀಯ, ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದಾಗ ನಾವು ಅದನ್ನ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಸೊ ಒಂದು ಹೊಸೊಬ್ರು ಬಂದಾಗ ನಮ್ಗೆ ಇಲ್ಲೊಬ್ರು ತುಂಬಾನೇ ಸ್ಪೆಷಲ್ ಪರ್ಸನ್ ಸಪೋರ್ಟ್ ಮಾಡಿದ್ದಾರೆ. ಅವರು ಅವ್ರ ಹೆಸರು ಡಿ ಇಂದ ಸ್ಟಾರ್ಟ್ ಆಗುತ್ತೆ, ಫುಲ್ ಡೈನಾಮಿಕ್, ಹ್ಯಾಂಡ್ಸಮ್, ರ್ಯಾವಿಶಿಂಗ್, ಅಲ್ಟಿಮೇಟ್ ಸ್ಟಾರ್, ಆಮೇಲೆ ವೈಲೆಂಟ್, ಆಮೇಲೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಸರ್ ನಾನು ಹೇಳ ಇಲ್ಲ, ಒಂದು ವಿಡಿಯೋ ಇದೆಲ್ಲ, ಆ ವಿಡಿಯೋ ಪ್ಲೇ ಮಾಡೋಣಲ್ವಾ. ಸೊ ಅವ ಸ್ಪೆಷಲ್ ವ್ಯಕ್ತಿ ಯಾರು ನಮ್ಮ ಈ ಸಿನಿಮಾ ಆಪರೇಷನ್ ಡಿ ಗೆ ಸಪೋರ್ಟ್ ಮಾಡಿದ್ರು, ಆ ಸ್ಪೆಷಲ್ ವ್ಯಕ್ತಿ ಅವ್ರ ಕಡೆಯಿಂದ ಒಂದು ಮೆಸೇಜ್ ಇದೆ, ಆ ಮೆಸೇಜ್ ನಾವು ವಿಡಿಯೋ ಮೂಲಕ ಪ್ಲೇ ಮಾಡ್ತಿದೀವಿ. ದಯವಿಟ್ಟು ಅದನ್ನ ನೋಡಿ. ಗೊತ್ತಾಗ್ತಿಲ್ಲ, ಸಾರಿ, ಬಟ್ ಆಕ್ಚುಲಿ ಅವ್ರ ಜೊತೆ ತುಂಬಾ ಖುಷಿ ಪಟ್ಟಿರೋರು ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಈ ಸ್ಟೇಜಿಗೆ ಬರೋದು ಅಷ್ಟು ಈಸಿ ಅಲ್ಲ. ಇವಾಗ ನಾವು ಏನು ತೊಗೊಂಬಂದ್ವಿ ಅದು ಅಷ್ಟು ಬರೋಷ್ಟರಲ್ಲಿ ನಾ ಸ್ಟರ್ಲಿಂಗ್ಸ್ ಎಲ್ಲ ಜೊತೆಲಿರೋರು ನೋಡಿದ್ರು ಪಾಪ ಫಸ್ಟ್ ಅದು. ಮತ್ತು ಇನ್ನೂ ಒಂದು ಮೂರ್ನಾಲ್ಕು ಜನ ಇದ್ದಾರೆ, ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಇದ್ದಾರೆ. ಸೊ ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಎಕ್ಸ್ಪೈರ್ ಆಗಿದ್ದಾರೆ, ಮತ್ತು ನಮ್ಮ ಕಸಿನ್ ಒಬ್ಬರು ಎಕ್ಸ್ಪೈರ್ ಆಗಿದ್ದಾರೆ. ಸೊ ಅವರೆಲ್ಲ ನನ್ನ ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆಸೆ ಪಟ್ಟರಲ್ಲಿ ಅವರೆಲ್ಲ ಸ್ವಲ್ಪ ಮೊದಲಿಗರು. ಅದು ಬಿಟ್ಟು ಇವಾಗ ಜೊತೆಲಿರೋರೆಲ್ಲ ಇದ್ದಾರೆ, ಬಟ್ ಇಲ್ಲಿರೋರ ಬಗ್ಗೆ ಫಸ್ಟ್ ಹೇಳಿದೆ ಅಷ್ಟೇ ನಾನು. ಸೊ ಅವ್ರನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ. ಸೊ ಏನಂದರೆ ಈಗ 2018-19 ಆ್ಯಕ್ಚುಲಿ ಕತೆ ಸ್ಟಾರ್ಟ್ ಮಾಡಿದ್ದಿದ್ದು, ನಾನೊಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಆಮೇಲೆ ಇವ್ರು ನಮ್ಮ ಸುರೇಶ್ ಸರು, ನೀನು ಬರೀ ಶಾರ್ಟ್ ಫಿಲ್ಮೇ ಮಾಡ್ಕೊಂಡಿರ್ತೀಯ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಿಕೊಂಡು ಶಾರ್ಟ್ ಫಿಲ್ಮ್ ಎಲ್ಲಾಗ್ತೀಯ, ಯೂಟ್ಯೂಬಲ್ಲಿ ಆಗ್ತೀಯ, ಇಲ್ಲಾಗ್ತೀಯ ಅಂತೆಲ್ಲ ಬೈದು ಡೈರೆಕ್ಷನ್ ಮಾಡೋ ಪರ ಇಲ್ಲ ಅಂತಂದರು. ಸ್ಟಾರ್ಟಿಂಗಲ್ಲಿ ಒಂದು 4 ಜನ ಫ್ರೆಂಡ್ಸ್ ಹೇಳ್ಕೊಂಡು ನಾವು ಮಾಡೋಣ ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಆಗಿದ್ದಿದ್ದು ಜರ್ನಿ. 2018-19 ಸ್ಟಾರ್ಟ್ ಆಗಿದ್ದು. ಇದಕ್ಕೆ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಫಿಲ್ಮ್ ಥರ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ಅದು 2013 ನಮ್ಮ ಫಾದರ್ ಪಾಸ್ಡ್ ಅವೇ, ಅದು ಮುಕ್ಕಾಲು ಮಾಡಿ ಅಲ್ಲೇ ನಿಲ್ಲಿಸ್ಬಿಟ್ವಿ ಅದು. ಸೊ ಕಲ್ಲಚಕ್ರ ಅಂತ ಒಂದು ಮಾಡ್ಕೊಂಡು ಮಾಡಿದ್ವಿ, ಅವಾಗ ಇದಾಗಿದ್ದು. ಸೊ ಅವಾಗಿಂದ ಇವರು ರಂಗಣ್ಣ ಅವರು ಇವರೆಲ್ಲ ಜೊತೆಗಿದ್ದಾರೆ, ಫ್ರೆಂಡ್ಸಾಗಿ, ಆಮೇಲೆ ನನ್ನ ಗುರುಗಳಾಗಿದ್ದಾರೆ ಅವರು. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಮೂವಿ, ಸೊ ಈ ಥರ ಫಿಲಮ್ ಮಾಡ್ತೀನಿ ಅಂದಾಗ ನಮಸ್ತೆ, ಇನ್ನೊಂದ್ಸಲಿ ಫಿಲಮ್ ಇದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ರೇಣುಕಂಬಲಿ ನಾನು ಆಕ್ಚುಲಿ ಸುಮಾರು ಫಿಲಮ್ ಟೀಸರ್ಗಳಿಗೆ, ಮೈಕ್ ಸ್ವಲ್ಪ ಹತ್ರ, ಸಾಂಗ್ಗಳಿಗೆ, ಟೀಸರ್ಗಳಿಗೆ ಎಲ್ಲದಕ್ಕೂ ಬಂದಿದ್ದೀನಿ. ಬಟ್ ನನ್ನ ಮೂವಿಗೆ ಫಸ್ಟ್ ಟೈಮ್ ಬಂದಾಗ ನನಗೂ ಸ್ವಲ್ಪ ಟೆನ್ಷನ್ ಆಗಿದೆ. ಸೊ ಹಾಗಾಗಿ ಏನು ಮಾತಾಡ್ಬೇಕು ನನಗೂ ಸ್ವಲ್ಪ ಗೊತ್ತಾಗ್ತಿಲ್ಲ, ಬ್ಲ್ಯಾಂಕ್ ಆಗಿದ್ದೀನಿ. ಇನ್ ಕೇಸ್ ಏನಾದ್ರು ಯಾರ ಬಗ್ಗೆ ಹೇಳೋದು ಮರ್ತುಬಿಟ್ರೆ ದಯವಿಟ್ಟು ಕ್ಷಮೆ ಇರಲಿ, ಫಸ್ಟೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಏನಂದರೆ ಈಗ ಫಿಲ್ಮ್ ಸ್ಟಾರ್ಟ್ ಮಾಡೋಣ ಅಂತಂದಾಗ ಮನೇಲಿ ಕತೆ ಹೇಳೋದು ಫಸ್ಟು, ಮನೇಲಿದ್ದರೆ ನನ್ನ ವೈಫ್ಗೆ, ಹೊರಗಡೆ ಇದ್ದರೆ ಸುರೇಶ್ ಸರ್ಗೆ, ಆಮೇಲೆ ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದ ಅವನಿಗೆ. ಸೊ ಜೊತೆಲಿ ನಾವು ಇಲ್ಲಂದ್ರೆ ಗಾಡಿ ಗಿಡೀಲಿ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಕತೆಗಳು ಹೇಳ್ಬಿಡ್ತಿದ್ದೆ ಅವ್ರಿಗೆ, ಚೆನ್ನಾಗಿದೆ ಮಾಡಂಗಿದ್ರೆ ಮಾಡು ಅಂತ ಅವರು ಅಂದರು. ವೈಫು ನಿಂಗೇನು ಮಾಡ್ತೀಯ ಫಸ್ಟ್ ನೋಡು, ಯೋಚನೆ ಮಾಡು. ಸೊ ಸಖತ್ ಎಂಕರೇಜ್ ಮಾಡಿರೋದೆಲ್ಲ ಬಿಗಿನಿಂಗ್ ಸ್ಟೇಜ್ ನಾನು ಹೇಳ್ತಿರೋದು. ಅದಾದಮೇಲೆ ಡೆವಲಪಿಂಗ್ ಆಗೋವರೆಗೂ ನಾನು ಯಾರ ಹತ್ರನೂ ಡಿಸ್ಕಸ್ ಮಾಡಿರಲಿಲ್ಲ, ಹೇಳಿರಲಿಲ್ಲ.
ಸೊ 2022 ಎಂಡಲ್ಲಿ ಶೂಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು. ಸೊ ಅದಕ್ಕೆ ಮುಂಚೆ ಎಲ್ಲ ಡಿಸ್ಕಷನ್ಗಳು ಆಯಿತು, ಕ್ಯಾರೆಕ್ಟರ್ಸು ಅದು ಇದು, ಆರ್ಟಿಸ್ಟ್ಗಳನ್ನೆಲ್ಲ ಫೈನಲ್ ಮಾಡಿದ್ವಿ. ಈವನ್ ಆ್ಯಕ್ಚುಲಿ ಸುದರ್ಶನ್ ರಂಗಪ್ರಸಾದ್ಗು ಕತೆ ಹೇಳಿದ್ದೆ, ಅವರು ಇದರಲ್ಲಿ ಒಂದು ರೋಲ್ ಮಾಡಬೇಕಾಗಿತ್ತು, ಬಟ್ ಅವರು ಅಬ್ರಾಡ್ಗೆ ಹೋಗಿದ್ರಿಂದ ಮಾಡೋಕ್ಕಾಗಲಿಲ್ಲ. ಭಾಗ್ಯಲಕ್ಷ್ಮಿಯಲ್ಲಿ ತಾಂಡವ್ ರೋಲ್ ಮಾಡ್ತಾ ಇದ್ದಾರೆ ಸುದರ್ಶನ್ ಅವರು. ಸೊ ಅವ್ರಿಗೂ ಕತೆ ಹೇಳಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಅವರು ಹೊರಡಕ್ಕೆ ಮುಂಚೆ ಕತೆ ಮಾಡಲಿಲ್ಲ, ಬಟ್ ನಾನು ಸ್ಟಾರ್ಟ್ ಮಾಡಿದ ಟೈಮ್ ಅವರು ಅಬ್ರಾಡಿಂದ ವಾಪಸ್ ಬಂದರು, ಹಂಗಾಗಿತ್ತು. ಸೊ ಇದರಲ್ಲಿ ಏನಂದರೆ ಈಗ ಫುಲ್ಲು ನಾನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾಗ ಜೊತೆಯಲ್ಲಿರೋರು ಅಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಫಸ್ಟಿಗೆ ಫ್ಯಾಮಿಲಿ, ಮನೆಯಲ್ಲಿ ವೈಫು, ನಮ್ಮ ಅಕ್ಕ ಭಾವ, ನಮ್ಮ ಅತ್ತೆಯವರು, ಆಮೇಲೆ ಎಲ್ಲ ಎನ್ಕರೇಜ್ ಆಗಿ ಪಾಪ ಎಲ್ಲರೂ ನಮ್ಮ ರಿಲೇಟಿವ್ಸಿಂದ ಹಿಡಿದು ಪ್ರತಿಯೊಬ್ಬರೂ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ಸೊ ಈ ವಿಷಯಕ್ಕೆ ಫಿಲಮ್ಮು ಅಂತ ಹೇಳಿದಾಗ ನನಗೆ ಆವಾಗ ಆ್ಯಕ್ಚುಲಿ 2006 ನಾನು ಆರ್ಟಿಸ್ಟ್ ಆಗಿದ್ದೀನಿ, ಈಗ ಡೈರೆಕ್ಟರಾಗಿ ಸ್ವಲ್ಪ ಬಡ್ತಿ ತೊಗೊಂಡಿದ್ದು. ಸೊ ಈಗ ಫಿಲಮ್ ಸ್ಟಾರ್ಟ್ ಮಾಡಿದ್ದೀವಿ, 2022 ಸ್ಟಾರ್ಟ್ ಮಾಡಿದ್ವಿ, ಇವಾಗ ಮುಗಿಸಿದ್ದೀವಿ, ಇನ್ನೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಸೆನ್ಸಾರ್ಗೆ ಹೋಗ್ತೀವಿ. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೀವಿ. ಸರ್, ಡಿ ಅನ್ನೋದು ಕತೆಗೆ ಪೂರಕವಾಗಿ ಇಟ್ಟಿರೋದು ಸರ್. ಸೊ ಅದು ರಿವೀಲ್ ಮಾಡಿದ್ರೆ ನಮ್ಗೆ ಇವಾಗ ನೆಕ್ಸ್ಟ್ ಇದಕ್ಕಾಗತ್ತೆ. ಆ ಡಿನ ನಾವು ಟಚ್ ಮಾಡೋಕ್ಕಾಗತ್ತ ಸರ್? ಹ್ಞೂ ಸರ್, ಆ ಡಿನ ನಾವು ಟಚ್ ಮಾಡೋಕ್ಕಾಗಲ್ಲ. ಒಂದು ಡಿ ನಮಗೆ ಸಪೋರ್ಟ್ ಮಾಡಿದ್ರು ಪಾಪ, ಇನ್ನೊಂದು ಡಿನ ನಾವು ಯಾವತ್ತೂ ಟಚ್ ಮಾಡೋಕ್ಕಾಗಲ್ಲ. ನಾವು ಅದೇ ಅದ್ರ ಬಗ್ಗೆ ಎಲ್ಲ ಏನೂ ಇಲ್ಲ ಸರ್. ಕಂಟೆಂಟ್ ಇದು ಕ್ರೈಮ್ ಥ್ರಿಲ್ಲರ್ ಸರ್, ಆ್ಯಕ್ಚುಲಿ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟು. ಇದು 2017-18 ನಡೆದಿರೋ ಸ್ಟಾರ್ಟ್ ಮಾಡಿದಂಥ ಕತೆ. ಸೊ ಫಿನಿಷಿಂಗ್ ಆಗಿ ಸ್ವಲ್ಪ ಲೇಟು, ಬಟ್ ನಾವೀಗ ಚಿತ್ರಕಥೆ ಆಗಿ ಸಿನಿಮಾ ಆಗಿ ಬಂದಿರೋದು ಇವಾಗ ಸರ್. ಅದು ಸರ್ ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಕಾಲ್ಪನಿಕ ಕತೆ ಸರ್. ಇಲ್ಲ ಸರ್, ಸ್ಟೋರಿ ಈಗೇನಂದ್ರೆ ಆಕ್ಚುಲಿ ಎಲ್ಲ ಡಿ ಮೇಲೆ ನಿಂತಿದೆ. ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ, ಕಾನ್ಸೆಪ್ಟ್ ನಿಂತಿರೋದೆ ಡಿ ಮೇಲೆ. ಸೊ ಒಂದ್ ಲೈನ್ ಸ್ಟೋರಿ ಹೇಳಿದ್ರು ತಿರ್ಗಾ ಅಲ್ಲಿ ಎಲ್ಲಾಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ ಕತೆ, ಅಷ್ಟೇ, ಇನ್ನೇನಿಲ್ಲ. ರಿವೀಲ್ ಆಗ್ಬಿಡುತ್ತೆ ಕತೆ ಅನ್ನೋದು ಒಂದು ಭಯ ಅಷ್ಟೇ, ಇನ್ನೇನಿಲ್ಲ. ಈಗ ಥಿಯೇಟರ್ ಮೇಲೆ ನೋಡಿದಾಗ ಸ್ವಲ್ಪ ಒಂದು ಕ್ಯೂರಿಯಾಸಿಟಿ ನೋಡ್ಬೋದು ಏನದು ಅನ್ನೋದು ಕ್ಯೂರಿಯಾಸಿಟಿಗೋಸ್ಕರ ನಾವು ಕತೆ ರಿವೀಲ್ ಮಾಡಿದ್ವಿ ಸರ್. 2022 ಎಂಡಲ್ಲಿ ಸರ್, 20 ಇವಾಗ ಎಲ್ಲ ಫಿನಿಷ್ ಆಯಿತು. ಸೊ ಈಗ 5.1 ಆಗಿ ಸೆನ್ಸಾರ್ ಸ್ಕ್ರಿಪ್ಟ್ ಇವಾಗ ರೆಡಿ ಆಗ್ತಿದೆ. ಸೊ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಫಾರ್ ಸೆನ್ಸಾರ್ ಸರ್. ಬ್ಯಾಂಗ್ಳೂರ್ ಸುತ್ತಮುತ್ತ ಸರ್, ಒಂದು RR ನಗರ, RT ನಗರ, ಆಮೇಲೆ ಮ್ಯಾಂಗ್ಳೂರಲ್ಲಿ ಒಂದು ವಾರ ಮಾಡಿದ್ವಿ. ಸೊ ಮ್ಯಾಂಗ್ಳೂರ್ ಮಲ್ಪೆಯಲ್ಲಿ ಓಪನಿಂಗು ಮತ್ತು ಕ್ಲೈಮ್ಯಾಕ್ಸ್ ಎರಡು ಅಲ್ಲೇ ಮಾಡ್ಕೊಂಡ್ವಿ, ಮತ್ತು ಸಾಂಗ್ಸ್ ಎಲ್ಲ ಅಲ್ಲೇ ಶೂಟ್ ಆಗಿರೋದು ಸರ್. ಡಿಟೆಕ್ಟಿವ್ ಎಲ್ಲ ಏನಿಲ್ಲ ಸರ್, ಆ್ಯಕ್ಚುಲಿ ಇಟ್ಸ್ ಎ ಪ್ಯೂರ್ಲಿ ಒಂಥರ ಮರ್ಡ್ರ್ ಮಿಸ್ಟ್ರಿ ಸರ್, ಕ್ರೈಮ್ ಥ್ರಿಲ್ಲರು, ಒಂದು ಮರ್ಡ್ರ್ ಮೇಲೆ ಹೋಗುವಂಥ ಕತೆ. ಅದು ಏನು ಡೈವರ್ಟ್ ಆಗುತ್ತೆ, ಏನಾಗುತ್ತೆ ಅನ್ನೋದೇ ಒಂದು ಕ್ಲೈಮ್ಯಾಕ್ಸು. ಇನ್ನೊಂದೇನಂದರೆ ಮೇಯ್ನು ಫುಲ್ ಮೂವಿನ ಇಟ್ಕೊಂಡು ಕೂತಿರೋದೇ ಕ್ಲೈಮ್ಯಾಕ್ಸು ಅಂತ ನಾನು ಭಾವಿಸಿದ್ದೀನಿ. ಸೊ ಕ್ಲೈಮ್ಯಾಕ್ಸೇ ಒಂದು ಫ್ಲ್ಯಾಶ್ಬ್ಯಾಕ್ಗಳು ಒಂದು 8-10 ಫ್ಲ್ಯಾಶ್ಬ್ಯಾಕ್ ಮೇಲಿದೆ ಸರ್. ಅಲ್ಲಿ ಅಲ್ಲಿ ಎಲ್ಲ ಕತೆ ರಿವೀಲ್ ಮಾಡೋ ಥರ ಪ್ಲ್ಯಾನು. ಫಿಲಮ್ ಮುಗೀತು ಅಂತ ಅನ್ಕೋತಾರೆ, ಆ ಎಡ್ಜಲ್ಲಿ ಕೂತ್ಕೊಂಡು ಜಸ್ಟ್ ಒಂದು 10 ನರೇಷನಲ್ಲಿ ಎಲ್ಲ ಫುಲ್ ಫ್ಲ್ಯಾಶ್ಬ್ಯಾಕ್ ಹೋಗಿ ಬರುವಂಥ ಕತೆ ಸರ್. ಅದು ನಾನು ಒಂದು ಚಿಕ್ಕ ವಿಲನ್ ರೋಲ್ ಮಾಡಿದ್ದೀನಿ ಸರ್. ಇಲ್ಲ ಸರ್, ಇನ್ನೊಂದೇನಂದ್ರೆ ಎಲ್ಲ ಜವಾಬ್ದಾರಿ ತೊಗೊಳೋದು ಕಷ್ಟ. ಈಗ ಬರೀ ಡೈರೆಕ್ಟರ್ ತೊಗೊಂಡ್ರೆ ನನಗೆ ಸಾಕಾಗೋಗಿದೆ ಎಲ್ಲ. ಇವತ್ತು ಮಧ್ಯಾಹ್ನ ನಾನೇ ರೆಡಿಯಾಗಿ ಬಂದಿಲ್ಲ, ಇವರೆಲ್ಲ ರೆಡಿಯಾಗಿ ಬಂದಿರ ನೋಡಿ ಸರ್. ನಾನು ಸಿಸ್ಟಮ್ ಮುಂದೆ ಒಂದೂವರೆ ಕೂತು 5 DCP ಫಾರ್ಮೆಟ್ ವೇಟ್ ಮಾಡ್ತಾ ಕೂತೀನಿ ಸರ್. ಖಂಡಿತ ಅವ್ರು ಅದಕ್ಕೆ ಅವ್ರನ್ನ ರೆಡಿ ಮಾಡಿ ಕಳಿಸ್ಬಿಟ್ಟೆ ಸರ್. ನಾನು ಅವ್ರ ಪಾರ್ಲರ್ ಅವರು ಬಂದರು, ನಾವೆಲ್ಲ ಬರ್ ಸರ್ ಕಂಪ್ಯೂಟರ್ ಮುಂದೆ ಕೂತಿದ್ದೆ. ಇವರು ನಮ್ಮ ಸಿರಿ ಮ್ಯೂಸಿಕ್ ಸುರೇಶ್ ಸರ್ ಜೊತೆ ಫೋನಲ್ಲಿ ಒಂದು ಅಷ್ಟೊತ್ತು ಕೂತಿದ್ದೆ, ರೆಡಿ ಆದೆ. ಯಾರೋ ನನ್ನ ಫ್ರೆಂಡ್ ಹೋಗಿ ನಾನು ಬಂದಿನೋ ನೀನೇ ಬಂದಿಲ್ಲ ಅಂದರು, ಬಟ್ಟೆ ಹಾಕೊಂಡು ತಕ್ಕೊಂಡು ಓಡ್ ಬಂದೆ ಸರ್. ನೀವು ನಿಮ್ಮ ಹೆಂಡತಿ ಹೆಸರು ಹೇಳಿದ್ರು ಇನ್ನೂ ಗೊತ್ತಿಲ್ಲ, ಸುರೇಶ್ ಸರ್ ಹೆಸರು ತುಂಬಾ ಸರಿ ಹೇಳಿದ್ರಿ. ಸುರೇಶ್ ಅವ್ರೇನಾ ಅದೇ ಹೇಳ್ತಿರ್ತೀನ ಗುರುಗಳು. ಅದಕ್ಕೆ ಸೊ ಸುರೇಶ್ ಸರ್ಗೆ ಕೇಳೋಣ. ಸುರೇಶ್ ಸರ್, ಈ ಸರ್ ಇದು ವೆಡ್ಡಿಂಗ್ ಎಲ್ಲ ಅನ್ಪ್ಲ್ಯಾಂಡ್, ಇದು ಪ್ಲ್ಯಾನ್ ಅಷ್ಟೇ ಸರ್. ಸರ್ ಇಲ್ಲ, ಎಲ್ಲ ನಮ್ಮ ತಿರುಮಲೇಶ್ ಅವ್ರ ಸಪೋರ್ಟು, ಅವ್ರು ಇದ್ದಕ್ಕೇನೆ
ಇಲ್ಲಿವರೆಗೂ ಮೂಡ್ ಬಂದಿದೆ. ಸಿನಿಮಾ ಬಗ್ಗೆ ಏನೋ ಜಾಸ್ತಿ ಬಿಟ್ಕೊಡೋಕ್ಕಾಗಲ್ಲ, ಹೇಳಬೇಕು ಅಂದರೆ ತಿರುಮಲೇಶ್ವರ ಹಳೆ ಪರಿಚಯ. ನನ್ನ ಮೊದಲನೇ ಸಿನಿಮಾ ಶ್ರೀನಿವಾಸ ಕಲ್ಯಾಣ ಎಡಿಟ್ ಮಾಡಿದಾಗ ಟೀಮಲ್ಲಿ ತುಂಬಾ ಆ್ಯಕ್ಟಿವ್ ಪಾರ್ಟ್ ಮಾಡಿತ್ತು ತಿರುಮಲೇಶ್. ಸೊ ನನಗೆ ತಿರುಮಲೇಶ್ ತುಂಬ ಇಷ್ಟ ಆಗಿದ್ದು ಏನು ಅಂದರೆ ಆ ಫಿಲ್ಮ್ ಮೇಕರ್ ಎನರ್ಜಿ ಅಂತಾರಲ್ಲ, ಎಲ್ಲರೂ ಸಿನಿಮಾ ಮೇಕರ್ ಆಗಬೇಕು ಅಂದವರು ತಲೆಲೇ ಕತೆ ಇಟ್ಕೊಂಡು ಒಳ್ಳೆ ಪ್ರೊಡ್ಯೂಸರ್ ಸಿಗಲಿ, ಒಳ್ಳೆ ಬಜೆಟ್ ಸಿಗಲಿ, ಒಳ್ಳೆ ಆ್ಯಕ್ಟರ್ ಸ್ಕಾಲರ್ಶಿಪ್ ಸಿಗಲಿ ಅಂತ ಕಾಯ್ಕೊಂಡೇ ವರ್ಷಾನುಗಟ್ಟಲೆ ಹೋಗ್ಬಿಡ್ತಾರೆ. ನಮ್ಮ ತಿರು ಹಂಗಲ್ಲ, ತುಂಬ ಆ್ಯಕ್ಷನ್ ಮೇಲೆ ಎದ್ದು ಬಿದ್ದು ಹೋಗ್ತಾರೆ. ನನಗೆ ತುಂಬಾ ಮೋಟಿವೇಶನ್, ನಾನೊಂದು 5-6 ವರ್ಷ ಸಿನಿಮಾಲಿದ್ದರೂ ನನಗೆ ಸಿನಿಮಾ ಮಾಡಬೇಕು ಅಂತ ಅಷ್ಟೊಂದು ಎನರ್ಜಿ ಇರಲ್ಲ. ಸೊ ತಿರು ನಾವಾಗ ನೋಡಿದಾಗಲ್ಲ ನನಗೂ ಮೋಟಿವೇಶನು, ನಮ್ಮ ಫ್ರೆಂಡ್ಸು 4 ಜನ ಕೇಳ್ತೀನಿ ಈ ಥರ ಇರಬೇಕು, ಬರೀ ತಲೆಯಲ್ಲೇ ಸಿನಿಮಾ ಕಟ್ಕೊಂಡಿರಬೇಡಿ, ಆ್ಯಕ್ಷನಲ್ಲಿ ಮಾಡಿ ಅಂತ. ಸೊ ಒಂದೊಂದ್ಸಲಿ ಸ್ಕೆಜ್ಯೂಲ್ ಮುಗ್ದಾಗಲೂ ತಿರುನ ಏನು ಫುಟೇಜ್ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಎನರ್ಜಿ ಸ್ಪೆಂಡ್ ಮಾಡಿದ್ದಾರೆ, ಒಂದು ಟೀಮ್ ಬಿಲ್ಡ್ ಮಾಡೋದು ಹೆಂಗೆ, ಫೈನಲಿ ಇಂಡಿಪೆಂಡೆಂಟ್ ಸಿನಿಮಾ ಅಂತ ಒಂದು ಶುರು ಮಾಡಿ ಈ ಲೆವೆಲ್ಗೆ ತೊಗೊಂಬಂದಿರೋದಕ್ಕೆ ಆ ಎನರ್ಜಿ ತುಂಬ ಮುಖ್ಯ. ಆವಾಗವಾಗ ತಿರುನ ಮೀಟ್ ಮಾಡಿದಾಗಲ್ಲ, ಮಾತಾಡ್ಸ್ದಾಗಲ್ಲ, ಈ ಥರ ಈವೆಂಟಿಗೆ ಬಂದಾಗಲ್ಲ, ನನಗೆ ಒಂದು ದೊಡ್ಡ ಮೋಟಿವೇಶನ್ನು. ಅದರಲ್ಲಿ ಒಂದು ಒಳ್ಳೆ ಕತೆ ಸೇರಿರೋದು, ಅದರಿಂದ ಒಳ್ಳೆ ಟೀಮ್ ಆಗಿರೋದು. ಸುರೇಶ್ ಸರ್ ಬರೆ, ಸುರೇಶ್ ಸರ್ ನಮ್ಗೆ ಇನ್ನೂ ಹಳೆ ಪರಿಚಯದವರು, ನನ್ನ ಮೊದಲನೇ ಜಿಮ್ ಇನ್ಸ್ಟ್ರಕ್ಟರ್ ಅಂದರೆ ಸುರೇಶ್ ಸರ್. ಸೊ ಎಲ್ಲರೂ ಈ ಥರ ಒಳ್ಳೆ ಟೀಮ್ ಸೇರಿರೋದು ಇಟ್ಸ್ ಇಟ್ಸ್ ವೆರಿ ಗುಡ್ ಥಿಂಗ್. ನನಗೆ ಒಂದು ಆ್ಯಕ್ಟಿವ್ ಎಡಿಟರ್ ರೋಲ್ ಆಗಿರೋದು ಇರೋದಕ್ಕಿಂತ ಒಂದು ಒಳ್ಳೆ ಮೋಟಿವೇಶನ್ ನನಗೆ ಸಿನಿಮಾ ಫೀಲ್ಡಲ್ಲಿ ಕರಿಯರಲ್ಲಿ. ಇದನ್ನೆಲ್ಲ ನೋಡಿ ನನಗೂ ಎನರ್ಜಿ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಅವಕಾಶ ಸಿಕ್ತು. ಅದು ಮಾತ್ರ ಸರ್ಪ್ರೈಸಸ್ ಅಂದರೆ ಟೈಮಿಂಗ್ ಚೆನ್ನಾಗಿದೆ ಸರ್. ಇದು ಸ್ಟೋರಿ ಸ್ಟ್ರಕ್ಚರ್ ಅಂತ ಮಾಡ್ತೀವಲ್ಲ, ಸ್ಟಾರ್ಟಿಂಗ್ ಸ್ಕ್ರೀನ್ ಪ್ಲೇ ಬರೆದಾಗಿಂದ ಎಡಿಟಿಂಗ್ ಬರೋವರೆಗೂ ಒಂದು ಸೀನ್ ಆದಮೇಲೆ ಹಿಂಗಿರಬೇಕು, ಇನ್ನೊಂದು ಸೀನ್ ಆದಮೇಲೆ ಹಿಂಗಿರಬೇಕು, ಆ ಎಮೋಷ್ನಲ್ ಗ್ರಾಫ್ ಒಂದು ಫಾಲೋ ಆಗಬೇಕು, ಅದನ್ನೆಲ್ಲ ನೋಡಿ ನೋಡಿ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಎಡಿಟ್ ಮಾಡಿರೋದು. ಸೊ ಸುಮಾರು ಸೀನ್ಸ್ಗಳು ರೀಶೂಟ್ ಆದವು, ಸುಮಾರು ಸೀನ್ಸ್ಗಳು ಎಡಿಟಿಂಗಲ್ಲಿ ತೆಗಿಬೇಕಾಯಿತು. ಗ್ರಿಪ್ಪಿಂಗ್ ಆಗಿ ಆ ಟೆಂಪೋ ಪೇಸಿಂಗ್ನ ಇಟ್ಕೊಳ್ಳೋಕ್ಕೆ ತುಂಬ ಕೆಲಸ ಆಯಿತು. ಸೊ ಅದನ್ನು ತಿರುವು ಕೊಲಾಬ್ರೇಷನ್ ಚೆನ್ನಾಗಾಯಿತು. ಯೂಶ್ವಲಾಗಿ ಹೈ ಬಜೆಟ್ ಸಿನಿಮಾಲೆಲ್ಲ ಈ ಥರ ರೀಶೂಟು ರೀಸ್ಟ್ರಕ್ಚರಿಂಗ್ ಅವೆಲ್ಲ ಜಾಸ್ತಿ ನಡೆಯೋಕ್ಕಾಗಲ್ಲ, ಸೆಟ್ ಆಗ್ಬಿಟ್ಟಿರುತ್ತೆ, ತುಂಬ ಖರ್ಚಾಗಿರತ್ತೆ ಆಲ್ರೆಡಿ. ಸೊ ಇಂಡಿಪೆಂಡೆಂಟ್ ಸಿನಿಮಾ ಆಗಿರೋದ್ರಿಂದ, ಲೋ ಬಜೆಟ್ ಸಿನಿಮಾ ಆಗಿರೋದ್ರಿಂದ ವಿ ಹ್ಯಾಡ್ ಅ ಲಾಟ್ ಆಫ್ ವೇಸ್ ಟು ರೀಕ್ರಿಯೇಟ್ ಸರ್ಟನ್ ಸೀನ್ಸ್. ಅಕಸ್ಮಾತ್ ಬೇಕಾದಂಗೆ ಬಂದಿಲ್ಲ ಅಂದಾಗ ವಿ ಟು ರೀಶೂಟ್ ಇಟ್ ರೀಟೈಮ್ ಇಟ್. ಸ್ಟ್ರಕ್ಚರಿಂಗ್ ಅಲ್ಲಿ ತುಂಬ ಕಂಟ್ರೋಲ್ ಇತ್ತು ಪೋಸ್ಟ್ ಪ್ರೊಡಕ್ಷನ್. ಫುಟೇಜಸ್ ಜಾಸ್ತಿ ಇತ್ತು ಅಂದರೆ ತುಂಬ ಇತ್ತು ಸರ್. ಸೊ ಏನಾದರೆ ತುಂಬ ದಿನ ಶೂಟ್ ಆಗಿರೋದ್ರಿಂದ, ಪ್ಲಸ್ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಫಿಲ್ಮ್ ಇರೋದ್ರಿಂದ ಕ್ಯಾಮ್ರಾದು ಅಪ್ಡೇಟ್ಗಳೇ ಜಾಸ್ತಿ ಆಗ್ಬಿಡೋದು, ಒಂದು ಸ್ಕೆಜ್ಯೂಲಿಂದ ಇನ್ನೊಂದು ಸ್ಕೆಜ್ಯೂಲ್ ಲುಕ್ ಚೇಂಜ್ ಆಗೋದು. ಸೊ ನಾವು ಫಸ್ಟ್ ಸ್ಕೆಜ್ಯೂಲ್ ಶೂಟ್ ಮಾಡಿದಾಗ ಯಾವ್ದು ಸರ್ ಎಸ್ ಲಾಕ್ ಟೂನ ಟೂವಲ್ಲಿ ಶೂಟ್ ಮಾಡಿ ಆಮೇಲೆ ಮಿಕ್ಕಿದ ಸ್ಕೆಜ್ಯೂಲ್ ತ್ರೀಯಲ್ಲಿ ಆಗಿತ್ತು. ಸೊ ತಿರುಗಿ ಹೇಳಿದ್ವಿ ನೋಡಿ ಸರ್, ವಿಜುವಲಿ ತುಂಬಾ ಒಂದು ಸ್ಟ್ರೈಕಿಂಗ್ ಡಿಫ್ರೆನ್ಸ್ ಕಾಣ್ತಾ ಇದೆ, ಏನು ಸೆಕೆಂಡ್ ಸ್ಕೆಜ್ಯೂಲ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಇನ್ನು ನಿಮ್ಗೆ ಎಕ್ಸ್ಪೀರಿಯನ್ಸು ನಿಮ್ಮ ಫ್ಲೋ ಪ್ರಕಾರ ಸಿನಿಮ್ಯಾಟಿಕ್ ಟೈಮಿಂಗಲ್ಲಿ ಕೂತಿದೆ ಒಂದೊಂದು ಶಾರ್ಟು. ಆದರೆ ಫಸ್ಟ್ ಸ್ಕೆಜ್ಯೂಲ್ ಒಂದೆರಡು ಶಾರ್ಟ್ಗಳು ಬೇಕಾದ್ರೆ ರೀಶೂಟ್ ಮಾಡಿ ಅಂತೇಳಿದ್ರೆ ಇಮಿಡಿಯೇಟಾಗಿ ಶೂಟ್ ಮಾಡಿಕೊಟ್ರು, ಏನು ಇದೇ ಇಲ್ಲ. ಸೊ ದ ಹೋಲ್ ಹೋಲ್ ಸಿನಿಮಾನೇ ಒಂದು ಚೆನ್ನಾಗಿ ಎಲಿವೇಟ್ ಆಯಿತು. ಅದೇ ಹೇಳ್ತಾರೆ ಸರ್, ಆ್ಯಕ್ಚುಲಿ ಎಡಿಟಿಂಗ್ ಟೇಬಲ್ ಆಗಿ ಸೆನ್ಸರ್ಗೆ ಹೋಗಿ ವಾಪಸ್ ಬಂದು ಆಮೇಲೆ ಜೊತೆಗೆ 2-3 ಸಿನಿಮಾ ರಿಲೀಸ್ ಆದಾಗ ಯಾವುದೋ ಒಂದು ರಿಪೀಟ್ ಪ್ಯಾಟರ್ನ್ ಅದನ್ನು ಕಾಣಿದಾಗ ಅದನ್ನು ತಿರುಗಿ ಎಡಿಟ್ ಮಾಡಿಕೊಂಡು, ಇಟ್ಸ್ ಅ ವೆರಿ ಆನ್ ಗೋಯಿಂಗ್ ಪ್ರೊಸೆಸ್. ಅದು ತಿರುವಂಥ ಎನರ್ಜಿ ಇರೋರು ಇದ್ಬಿಟ್ರೆ ಸಿನಿಮಾ ರಿಲೀಸ್ ಆಗಿ ನಿಂತಾದ್ಮೇಲೆ ತಿರುಗಿ ಎಡಿಟ್ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಅ ಆನ್ ಗೋಯಿಂಗ್ ಪ್ರೊಸೆಸ್. ಸುರೇಶ್ ಸರ್ ನಮಸ್ಕಾರ. ನಾನು ತಿರುಮಲೇಶ್, 20 ವರ್ಷದ ಫ್ರೆಂಡ್ಸು. ನಮ್ದೇನು ಕೆಲಸ ಅಂದರೆ ಜಿಮ್ಮಿಗೆ ಬರ್ತಾಯಿದ್ರು, ಜಿಮ್ ಮುಗಿಸ್ಕೊಂಡು ಪಿಕ್ಚರ್ಗೆ ಹೋಗೋದು, ಪಿಕ್ಚರ್ ನೋಡಿಬಿಟ್ಟು ಕಾಮೆಂಟ್ ಮಾಡೋದೆ, ಅವ್ರು ಹಂಗೆ ಸರಿಗೆ ತೆಗ್ದಿಲ್ಲ, ಇವ್ರು ಹಿಂಗೆ ಮಾಡಿಲ್ಲ, ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅಂತ. ಆಮೇಲೆ ಒಂದು ಥಾಟ್ ಬಂತು, ನಾವು ಯಾಕೆ ಒಂದು ಫಿಲಮ್ ಮಾಡಬಾರ್ದು ಅಂತ. ಆವಾಗ ತಿರುಮಲೇಶ್ ಒಂದು 2-3 ಶಾರ್ಟ್ ವಿಡಿಯೋಸ್ ಶಾರ್ಟ್ ಮೂವಿ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಒಂದು 10 ಮಿನಿಟ್ಸಲ್ಲಿ ಸೂಪರ್ ಮೆಸೇಜು, ಎಂಟರ್ಟೈನ್ಮೆಂಟು, ಥ್ರಿಲ್ಲಿಂಗು, ಈ ಮೂರು ಇತ್ತು. ಆಮೇಲೆ ನಾನೇ ಹೇಳಿದೆ, ತಿರುಮಲೇಶ್ ಏನಕ್ಕೆ ಇದು ಬರೀ ಇದೇ ಮಾಡ್ತೀವಿ, ನಾವು ಎಷ್ಟೋ ಕಥೆಗಳು ನೋಡಿರ್ತೀವಿ, ನಾವು ಯಾಕೆ ಒಂದು ಎಕ್ಸಾಂಪಲ್ ಆಗಬಾರ್ದು, ಇನ್ನೇನು ಟ್ರೈ ಮಾಡಬಾರ್ದು, ಹೋಗು ಕತೆ ಮಾಡು. ಆಮೇಲೆ ಒಳ್ಳೆ ಒಂದು ಕತೆ ಸಿಕ್ತು, ಕತೆ ಸಿಕ್ಬಿಟ್ಟು ಒಂದು ಟೀಮ್ ಬಿಲ್ಡ್ ಆಯಿತು. ತುಂಬ ಜನ ಒಂದು ಜಿಮ್ ಅಂದಮೇಲೆ ಒಂದು 20 ವರ್ಷದಿಂದ ಇದ್ದೀವಿ, ಡೈರೆಕ್ಟ್ರು ಎಲ್ಲ ಬರ್ತಾರೆ ನಮ್ಮ ಜಿಮ್ಗೆ, ತುಂಬ ದೊಡ್ಡ ದೊಡ್ಡ ಡೈರೆಕ್ಟ್ರು ಬರ್ತಾರೆ, ಪ್ರೊಡ್ಯೂಸರು ಎಲ್ಲರೂ ಬರ್ತಾರೆ, ಎಲ್ಲ ಸಪೋರ್ಟ್ ತೊಗೊಂಡ್ಬಿಟ್ಟು ಒಂದು ಒಳ್ಳೆ ಕತೆ ರೆಡಿ ಮಾಡಿಬಿಟ್ಟು ಹೋದ್ವಿ ಶೂಟಿಂಗ್ಗೆ. ಹೇಳಿ ಸರ್, ನಮ್ಮದು ಮಲ್ಲೇಶ್ವರಂ ಇದೆ, ಆರ್ ಟಿ ನಗರ ಇದೆ. ಸೊ ಕತ್ತೆ ರೆಡಿ ಮಾಡಿಬಿಟ್ಟು ಶೂಟಿಂಗ್ ಹೋಗ್ಬೇಕಂದಾಗ ಸ್ವಲ್ಪ ಕೋವಿಡ್ ಎಫೆಕ್ಟ್ ಆಯಿತು. ಆಮೇಲೆ ಒಂದು ತಿರುಮಲೇಶು, ಒಂದು ಟೀಮು, ಈ ಟೀಮ್ ಹೆಂಗಿದೆ ಅಂದರೆ ತುಂಬ ವರ್ಷದಿಂದ ಜೊತೆಲಿದ್ದೀವಿ, ಒಂದು ದಿನವೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ, ಯಾವುದೇ ಆಗಿಲ್ಲ,
ಇದೇ ಇಲ್ಲಿವರೆಗೂ ನಮ್ಮನ್ನು ಕಾಪಾಡ್ಕೊಂಡು ಬಂದಿರೋದು. ಹಾಗೆ ತಿರುಮಲೇಶ್ ಹೆಂಗೆ ಅಂದರೆ, ತಿರುಮಲೇಶ್ ಬೇಜಾರು ಮಾಡ್ಕೋಬೇಡ, ಹುಚ್ಚಿನ ಥರ ಕೆಲಸ ಮಾಡ್ತಾನೆ. ಸೆಂಟ್ರಲ್ ನನಗೆ ಭಯ ಆಗ್ಬಿಡು ತಿರುಮಲೇಶ್, ಯಾಕೋ ನಿನ್ನ ತಲೆಗೆಲ್ಲ ಕೆಟ್ಟೋಗಂಗಿದೆ, ಬಿಟ್ಬಿಡು ಬೇಡ, ಸೇಫ್ ಆಗಿಬಿಡೋಣ ಅಂದರೆ ಇಲ್ಲ ಇಲ್ಲ ನಾನು ಮಾಡಬೇಕು. ಈ ಒಂದು 3-4 ತಿಂಗಳಿಂದ ಯಾವಾಗ ನೋಡಿದ್ರು ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು, ಅದು ಹೇಳೋದು ಇದು ಹೇಳೋದು. ಅದಕ್ಕೆ ಕರೆಕ್ಟಾಗಿ ಆರ್ಟಿಸ್ಟು, ವೆರಿ ನೈಸ್ ಆರ್ಟಿಸ್ಟು, ಅವರು ತಿರುಮಲೇಶ್ಗಿಂತ ಜಾಸ್ತಿ ಆ ಗ್ರೂಪ್ ಮಾಡಿದ್ದಾರೆ, ಮೆಸೇಜ್ಗಳು ಕಳಿಸ್ತಾರೆ. ಸೊ ಈ ಒಂದು ಟೀಮ್ ಇರೋದ್ರಿಂದನೇ ಇಲ್ಲಿವರೆಗೂ ಬಂದಿದ್ದು. ನಾನು ಇನಿಷಿಯಲ್ ಸ್ಟೇಜಲ್ಲಿ ಸಪೋರ್ಟ್ ಮಾಡಿದ್ದೀನಿ, ಬಟ್ ಆಮೇಲೆ ನನಗೆ ಭಯ ಆಗ್ಬಿಡುತ್ತೆ. ಐ ಆಮ್ ನಾಟ್ ಎ ಫಿಲ್ಮ್ ಮ್ಯಾನ್, ನಾನು ಫಿಲಮ್ ನೋಡ್ತೀನಿ. ಅವ್ರು ಹೇಳ್ದಂಗೆ ಇದ್ರ ಬಗ್ಗೆ ಹಂಗಾಯ್ತು ಹಿಂಗಾಯ್ತು ಎಲ್ಲ ಫಿಲಮು ನೋಡ್ತೀನಿ, ಕನ್ನಡ ತೆಲುಗು ತಮಿಳು ಹಿಂದಿ ಎಲ್ಲ ನೋಡ್ತೀವಿ. ಆಮೇಲೆ ಏನಾಯಿತು, ನಾವೇ ಯಾಕೆ ಒಂದು ಫಿಲಮ್ ಮಾಡಬಾರ್ದು ಅಂತ ಹುಚ್ಚುತನ ನಮ್ಮ ಟೀಮು ಇದೆಲ್ಲ ಇಲ್ಲಿವರೆಗೂ ತೊಗೊಂಡ್ಬಂದಿದೆ. ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಇದು ಇಲ್ಲಿವರೆಗೂ ಬಂದಿದೆ ಅಂತ. ಸೊ ಈ ಒಂದು 20 ಇಯರ್ಸ್ ಬಾಂಡಿಂಗು ಹೀಗೆ ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಕೊಟ್ಟಿದ್ದೀನಿ. ಒಂದು ಇಲ್ಲೇ ನೋಡಿ ಸರ್, ಮಸ್ಕ್ಯುಲರ್ ಗ್ರೂಪ್ ಅಂತ, ಮಸ್ಕ್ಯುಲರ್ ಗ್ರೂಪ್ ಬರುತ್ತೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಆಮೇಲೆ ಕಟ್ಸನ್ ಕರ್ವ್ ಅಂತ ಇನ್ನೊಂದು ಜಿಮ್ ಇದೆ, ಎರಡು ಜಿಮ್ಮು ವಿತ್ ಫ್ರೆಂಡ್ಸು. ಮತ್ತು ನಾವೆಲ್ಲ ಹೊಸಬರು, ನಾವು ಸಿನಿಮಾ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ತಿರುಮಲೇಶ್ ಒಬ್ಬರು ಒಂದು 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ, ತುಂಬ ಕ್ಯಾರೆಕ್ಟರ್ ಮಾಡಿದ್ದಾರೆ, ಆಮೇಲೆ ತುಂಬ ಪ್ರೊಡಕ್ಷನ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಅವ್ರ ಗೈಡೆನ್ಸಿಂದ ನಾವು ಅವ್ರ ಜೊತೆ ಇದ್ದೀವಿ. ಸೊ ಇದೊಂದು ಒಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಅದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಪ್ರತಿ ಎಲ್ಲರೂ ಯಾರೇ ಆಗಲಿ ಒಂದು ಫಿಲಮ್ಗಳು ನೋಡಬೇಕಾದ್ರೆ ಎಲ್ಲರೂ ಯಾರಾದರೂ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ. ಅದೇ ರೀತಿ ನಾವು ಮುಂಚೆಯಿಂದ ಎಷ್ಟೋ ವರ್ಷಗಳಿಂದ ಒಂದು ಪ್ರಯತ್ನ ಪಟ್ಟಿದ್ವಿ, ಗಾಂಧಿನಗರಲ್ಲೆಲ್ಲ ಕೆಲಸ ಕಡೆ ಸುತ್ತಿ ಬಂದಿದ್ದಾಯ್ತು, ಯಾರೂ ಅಲ್ಲಿ ಆಗಲಿಲ್ಲ. ಅದಾದ್ಮೇಲೆ ಅದನ್ನ ಬಿಟ್ಬಿಟ್ವಿ. ಆಮೇಲೆ ನೆಕ್ಸ್ಟ್ ನಮ್ದು ಪ್ರೊಫೆಷನಲ್ ಬಂದ್ಬಿಟ್ಟು ಫಿಟ್ನೆಸ್ ಇಂಡಸ್ಟ್ರಿ. ಸೊ ಅದ್ರಲ್ಲಿ ಮಾಡ್ಬೇಕಾದ್ರೆ ತಿರುಮಲೇಶ್ ಅವ್ರು ಸುಮಾರು ವರ್ಷಗಳಿಂದ ಪರಿಚಯ ಆಯ್ತು. ಆಮೇಲೆ ಇವ್ರಿಗೆ ಒಂದೇ ಹಾಬಿ ಇತ್ತು, ಯಾವಾಗ್ಲೂ ಫಿಲಿಮಲ್ಲಿ ಆ್ಯಕ್ಟ್ ಮಾಡೋದು ಅದೆಲ್ಲ ಹೇಳ್ತಾ ಇದ್ರು. ಸೊ ನಮಗೂ ಒಂದು ಆಸೆ, ನಮ್ಗೆ ಇನ್ಸ್ಪಿರೇಷನ್ ಅಣ್ಣವರು, ಅಣ್ಣವ್ರನ್ನ ಯಾವಾಗಲೂ ನಾವು ಇಮಿಟೇಟ್ ಮಾಡೋದು, ಅವ್ರ ಥರ ಆ್ಯಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋದನ್ನ ನಾವು ಫ್ರೆಂಡ್ಸ್ ಜೊತೆ ಮಾಡ್ಕೊಂಡು ಬರ್ತಾ ಇದ್ವಿ. ಅದನ್ನ ಇವ್ರು ನೋಡ್ಬಿಟ್ಟು ನೀವು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತ ಅವ್ರದ್ದು ಕೆಲವು ಸ್ಮಾಲ್ ಟೆಲಿಫಿಲಿಮ್ ಅಂತ ಯಾವುದು ಮಾಡಿದ್ರು, ಎರಡು ಶಾರ್ಟ್ ಫಿಲಮ್ಗಳು, ಅದರಲ್ಲಿ ನಾವು ಸ್ವಲ್ಪ ಆ್ಯಕ್ಟ್ ಮಾಡಿದ್ವಿ. ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಈ ಥರ ಬಿಗ್ ಬಜೆಟ್ ಈ ಥರ ಫಿಲಮ್ ಮಾಡಬೇಕು ಅಂತ ಒಂದು ಆಪರೇಷನ್ ಡಿ ಅಂತ ಒಂದು ಪ್ಲಾನ್ ಮಾಡಿದಾಗ ಫಸ್ಟ್ ನಿಜವಾಗ್ಲೂ ತುಂಬ ಭಯ ಆಯಿತು, ಯಾಕಂದರೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಅಂತೆಲ್ಲ ಹೇಳಿದ್ರು, ಅವ್ರ ಎದುರಿಗೆ ಹೆಂಗೆ ಮಾಡೋದು ಏನಂತ. ಆವಾಗ ಇವ್ರು ನಿಂತ್ಕೊಂಡು ಈ ಥರ ಅಲ್ಲ, ಕ್ಯಾಮ್ರಾ ಮುಂದೆ ಈ ರೀತಿ ಮಾಡಬೇಕು, ಯಾವುದು ತಲೆ ಕೆಡಿಸ್ಕೊಂಡು ನಮ್ಮ ಫಸ್ಟ್ ಆ್ಯಕ್ಚುಲಿ. ಆಮೇಲೆ ಮಾಡಿದ್ವಿ, ಆಮೇಲೆ ಒಂದೆರಡು ಮೂರು ದಿನ ಆದಮೇಲೆ ಸ್ವಲ್ಪ ಆಮೇಲೆ ಈಸಿಯಾಗಿ ಆ್ಯಕ್ಟ್ ಮಾಡೋ ಥರ ಅದನ್ನಾಯಿತು. ಎಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಡೈರೆಕ್ಟರ್ಸ್ ಆಗಬಹುದು, ಆ ಥರ ಸ್ಟಾರ್ಟ್ ಆಯಿತು. ಸೊ ಇದೇ ರೀತಿ ಟೀಮ್ ಅಷ್ಟೇ, ಪ್ರತಿಯೊಬ್ಬರೂ ಎಲ್ಲರೂ ಕೆಲವರು ನುರಿತ ಕಲಾವಿದರಿದ್ದಾರೆ, ಅವರೆಲ್ಲರಿಗೂ ಒಂದು ಸಹಕಾರ ಮಾಡ್ತಾ ಇದ್ರು, ಹೇಳ್ತಾ ಇದ್ರು ಈ ಥರ ಮಾಡಿ ಈ ಥರ ಮಾಡಿ ಅಂತ. ಸೊ ಅದರಿಂದ ಏನಾಯ್ತು, ಒಂದು ಟೀಮ್ ಆಗಿ ವರ್ಕ್ ಮಾಡಿಕೊಂಡು ಇಲ್ಲಿವರೆಗೂ ಬಂದ್ವಿ. ಸದ್ಯದಲ್ಲಿ ರಿಲೀಸ್ ಆಗುತ್ತೆ, ಸೊ ಅದಕ್ಕೆ ಎಲ್ರಿಗೂ ಕಾಯ್ತಾ ಇದ್ವಿ. ತಡ ಆಯಿತು, ಸಾರಿ, ಬಟ್ ಡ್ಯೂ ಟು ಮಳೆ ಮತ್ತು ಟ್ರಾಫಿಕ್ಕಿಂದ ಕ್ಷಮೆ ಇರಲಿ. ಸೊ ಇವತ್ತು ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ, ನಮ್ಮದು ಫಸ್ಟ್ ಮೂವಿ ಆಪರೇಷನ್ ಡಿ ಟ್ರೈಲರ್ ರಿಲೀಸ್ ಆಗಿದೆ. ಈ ಖುಷಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಐ ಜಸ್ಟ್ ಟೇಕ್ 2 ಮಿನಿಟ್ಸ್ ಟೈಮ್. ಸೊ ಬಿಕಾಸ್ ನಾನು ಇದನ್ನು ಶೇರ್ ಮಾಡಲೇಬೇಕು ಸ್ಟೇಜ್ ಮೇಲೆ. ಇವ್ರು ಬಂದು ಫಸ್ಟ್ ನನ್ನ ಹತ್ರ ಕತೆ ಹೇಳಿದಾಗ ಫಸ್ಟ್ ತುಂಬ ಭಯ ಆಯಿತು, ಇದೆಲ್ಲ ನಿಜವಾಗ್ಲೂ ಸಾಧ್ಯನೋ ನಮ್ಮಿಂದ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಇತ್ತು. ಸೊ ಹೀಗೆ ಮಾತಾಡ್ತಾ ಇದ್ದಾಗ ಅವರು ಸ್ಟೆಪ್ ಬೈ ಸ್ಟೆಪ್ ಈ ಥರ ಮಾಡ್ಕೊಂಡು ಹೋದರೆ ವಿ ಕ್ಯಾನ್ ಡೆಫಿನೆಟ್ಲಿ ಸಕ್ಸೀಡ್ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು ಅವರಲ್ಲಿ. ಸೊ ಆ ಪ್ಯಾಷನ್ನ ನೋಡಿ ಓಕೆ ಲೆಟ್ಸ್ ಗೋ ಅಹೆಡ್, ನೀನು ಫಸ್ಟ್ ಮಾತಾಡು, ಯಾರ್ಯಾರ ಹತ್ರ ಮಾತಾಡ್ತೀವೋ ಎಲ್ಲರ ಹತ್ರ ಮಾತಾಡೋದ್ರ ಬಗ್ಗೆ. ಸೊ ಎಲ್ಲರೂ ಓಕೆ ಅಂತ ಅಂದ್ರು ಅಂದರೆ ವಿಲ್ ಗೋ ಅಹೆಡ್ ಅಂತ ನಾನು ಹೇಳಿದ್ದೆ. ಸೊ ಫಸ್ಟು ನಾವು ಅಪ್ರೋಚ್ ಮಾಡಿದ್ದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ತಂದೆ ತಾಯಿ, ಇವ್ರ ಅಕ್ಕ ಬಾವ. ಸೊ ಹೋಗಿ ಹೇಳಿದ ತಕ್ಷಣ ಫಸ್ಟು ಪ್ಲೀಸ್ ಮಾಡಿ ನಾವಿದ್ದೀವಿ, ಏನೇ ಆಗಲಿ ನಾವಿದ್ದೀವಿ ಹಿಂದ್ಗಡೆ ಅನ್ನೋದು ತುಂಬ ಎನ್ಕರೇಜ್ ಮಾಡಿದ್ರು. ಸೊ ಇವ್ರಿಗೆ ಎಷ್ಟು ನೆನಪಿದೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ತಂದೆ ತಾಯಿ ಹತ್ರ ಹೋದಾಗ ನಮ್ಮ ತಂದೆ ಒಂದು ಮಾತು ಹೇಳಿದರು, ಹೊಸದಾಗಿ ಒಂದು ಶುರು ಮಾಡ್ತಿದ್ಯಾ, ಮನೇಲಿ ಒಂದು ಪುಟ್ಟಲಕ್ಷ್ಮಿ ಇದೆ ಅದ್ವಿತಾ ದೊಡ್ಡ ಮಗಳು, ಅವಳ ಹೆಸರಲ್ಲಿ ಫಸ್ಟು ಶುರು ಮಾಡು, ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಬಂದಿದ್ದು ಅದ್ವಿತಾ ಫಿಲ್ಮ್ ಫ್ಯಾಕ್ಟ್ರಿ, ಅದ್ರ ಜೊತೆಗೆ ಶೀಶಾ ಟಾಕೀಸ್ ನಮ್ಮ ಮಾವನವ್ರ ಹೆಸರು, ಇವ್ರ ತಂದೆ ಹೆಸರು. ಸೊ ಒನ್ಸ್ ಫ್ಯಾಮಿಲಿ ಕಡೆಯಿಂದ ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ ಮೇಲೆ ನಾವು ನೆಕ್ಸ್ಟು ಅಪ್ರೋಚ್ ಮಾಡಿದ್ದೆ ಫ್ರೆಂಡ್ಸ್ ಕಡೆಗೆ. ಸೊ ಫ್ರೆಂಡ್ಸು ಅಂತ ಬಂದಾಗ ನಮಗೆ ಫಸ್ಟ್ ಥಾಟ್ ಬರೋದೆ ನಮ್ಮಿಬ್ರು ಬಿಗ್ ಬ್ರದರ್ಸು. ಸೊ ನಮ್ಮೆಲ್ಲ ಏಳು ಬೀಳುಗಳಿಗೂ ನಮ್ಮ ಎಲ್ಲ ಹೋರಾಟಗಳಿಗೂ ನಮ್ಮ ಜೊತೆಗೆ ನಿಂತಿದ್ದಾರೆ ಅವರು ಬೆನ್ನೆಲುಬಾಗಿ. ಸೊ ನಮ್ಮ ಸುರೇಶ್ ಸರ್ ಮತ್ತು ರಂಗನಾಥ್ ಸರು, ಅವ್ರ ಸಮ್ಮುಖದಲ್ಲಿ ಬಂದಿರೋಂಥ ಮಸ್ಕ್ಯುಲರ್ ಜಿಮ್ ಆ್ಯಂಡ್ ಏರೋಬಿಕ್ಸ್. ಸೊ ಇದ್ರ ಜೊತೆಗೆ ನಮ್ಮ ಸಿರಿ ಮ್ಯೂಸಿಕ್ ಚಾನಲ್ ಅವರು ನಮ್ಮ ಜೊತೆಗೆ ಕೊಲಾಬ್ ಆದರು. ಇದರೆಲ್ಲರ ಸಮ್ಮುಖದಲ್ಲಿ ಬಂದಿರೋ ಮೂವಿ ಆಪರೇಷನ್ ಡಿ. ಸೊ ಒಂದು ಮಗು ಹೇಗೆ ನಡೆಯೋಕ್ಕೆ ಶುರು ಮಾಡಿದಾಗ ಎಡು ಬಿದ್ದು ಎದ್ದು ಎಲ್ಲ ಕಲಿತು ನಡ್ಕೊಂಡು ಹೋಗುತ್ತೆ,
ಅದೇ ರೀತಿನೇ ನಮ್ಮ ಮೂವಿ ಶುರು ಮಾಡಿದಾಗ್ಲೂ ಅಷ್ಟೇನೆ, ಸಾಕಷ್ಟು ಅಡಚಣೆಗಳು ನೋಡಿದ್ವಿ, ಸ್ವಲ್ಪ ಕೆಲವೊಂದು ಹರ್ಡಲ್ಸ್ ಎಲ್ಲ ನೋಡಿದ್ವಿ, ಅದನ್ನೆಲ್ಲ ದಾಟ್ಕೊಂಡು ಇವತ್ತು ಇಲ್ಲಿ ತನಕ ಬಂದಿದ್ದೀವಿ ಅಂದರೆ ಇದೆಲ್ಲ ಸಾಧ್ಯ ಆಗಿದೆ ನಮ್ಮ ಆಪರೇಷನ್ ಡಿ ಇಡೀ ಟೀಮಿಂದ. ಸೊ ಟೀಮ್ ಅಂತ ಹೇಳೋಕ್ಕಿಂತ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೊಸ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಆರ್ಟಿಸ್ಟಿಂದ ಹಿಡಿದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಮ್ಯೂಸಿಕ್ ಡಿಪಾರ್ಟ್ಮೆಂಟು, ಎಡಿಟಿಂಗ್, ಪ್ರತಿಯೊಬ್ಬರೂ ಡಿ ಒ ಪಿಯಿಂದ ಹಿಡಿದು ಎಲ್ಲರೂ ಅಷ್ಟು ಎನ್ಕರೇಜ್ ಮಾಡಿದ್ದಾರೆ ನಮಗೆ, ಇಲ್ಲ ನೀವು ಮಾಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಏನಾದರೂ ನಾವು ಸಹಕಾರ ಮಾಡ್ತೀವಿ. ಎನಿ ಟೈಮ್ ಯಾರನ್ನ ಕರೆದ್ರೂ ಎಲ್ಲರೂ ಬಂದು ಅಲ್ಲಿ ನಿಂತ್ಕೊತಿದ್ರು ಆ ಜಾಗದಲ್ಲಿ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಮತ್ತು ಇವತ್ತು ನಮ್ಮ ಮೀಡಿಯಾದವರು, ನೀವೆಲ್ಲ ನಮಗೋಸ್ಕರ ಇವತ್ತು ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಟೈಮ್ನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತೀವಿ, ಜೊತೆಗೆ ಆಡಿಯೋ ಲಾಂಚ್ದು ಡೇಟ್ ರಿಲೀಸ್ ಅನೌನ್ಸ್ ಮಾಡ್ತೀವಿ. ಖಂಡಿತ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಫಿಲಮ್ನ ಬಂದು ಥಿಯೇಟ್ರಲ್ಲಿ ನೋಡಿ. ತುಂಬ ಜನ ಯಂಗ್ ಆರ್ಟಿಸ್ಟ್ಗಳಿದ್ದಾರೆ ಇದರಲ್ಲಿ, ಅವ್ರಿಗೆಲ್ಲ ಒಂದು ದೊಡ್ಡ ಬ್ರೇಕ್ ಸಿಗಲಿ ಇದರಿಂದ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಯಾಕಂದ್ರೆ ನನ್ನ ಟೀಮ್ ಬಗ್ಗೆ ಸ್ವಲ್ಪ ಕೊನೆಯಲ್ಲಿ ಎತ್ಕೊಂಡಿದ್ದಕ್ಕೆ ನಾನು ಇವಾಗ ಗೊತ್ತಾಗ್ತಿದ್ದೆ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ. ಸೊ ಇಡೀ ಟೀಮ್ ಅಂತ ಬಂದಾಗ ಹೆಂಗಿತ್ತು ಅಂದರೆ, ಏನಾರ ಆರ್ಟ್ ಡೈರೆಕ್ಟರ್ ನಮ್ಮ ಶ್ರೀನಿವಾಸ್ ಸರ್ ಬರಲಿಲ್ಲ ಸ್ಟೇಜ್ ಮೇಲೆ, ಸರ್ ಅಲ್ಲಿ ಕೂತ್ಬಿಟ್ಟಿದ್ದಾರೆ, ಈಚೆ ಇದ್ದಾರೆ, ಇಲ್ಲ ಇಲ್ಲೇ ಇದ್ದಾರೆ ಶ್ರೀನಿವಾಸ್ ಸರ್, ಶ್ರೀನಿವಾಸ್ ಸರ್. ಸೊ ಏನಂದ್ರೆ ಈಗ ಆ ಸಾರಿಂದ ಹಿಡಿದು ಇವಾಗ ನಮ್ಗೆ ಏನಾದ್ರು ಸೆಟ್ಟಲ್ಲಿ ಏನಾದ್ರು ಅಕಸ್ಮಾತ್ ಇವಾಗ ಏನಾದ್ರು ಗಲೀಜಿದೆ ಕ್ಲೀನ್ ಮಾಡ್ಬೇಕು ಮಾಡ್ಬೇಕು ಅಂದ್ರೆ ಯಾರು ಕ್ಲೀನ್ ಮಾಡ್ಬೋದು? ಆಕ್ಚುಲಿ ನಿಮ್ಗೆ ಸೆಟ್ ಬಾಯ್ ಅಲ್ವಾ, ನಮ್ ಕ್ಯಾಮ್ರಾಮನ್ ಮಾಡೋರು. ಆದ್ರೆ ಟೀಮ್ ಕೋಆರ್ಡಿನೇಷನ್ ಅಷ್ಟು ಚೆನ್ನಾಗಿತ್ತು, ಮತ್ತೆ ಲೈಟ್ ಬಾಯ್ಸ್ ಏನಾದ್ರು ಅಕಸ್ಮಾತ್ ಏನಾದ್ರು ಕೈ ಕೊಟ್ಟರು ಮಾಡೋದ್ರೆ ನಮ್ ಲೈಟ್ ಬಾಯ್ಗೆ ಸಾಫ್ಟಿಂಗ್ ಎಲ್ಲ ಹಿಡಿತಾ ಇದ್ದಾರೆ ಗೊತ್ತಾ, ನಮ್ಮ ಹೀರೋ, ಇನ್ನೊಬ್ರು ಸುಹಾಸ್, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗಳು, ಸೊ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಇವ್ರುಗಳು ಹಿಡಿತಾ ಇದ್ರು. ಸೊ ಮಲ್ಟಿಪಲ್, ಸೊ ಆ ರೇಂಜ್ಗೆ ಟೀಮ್ ಸಪೋರ್ಟ್ ಇತ್ತು ಅಂತ ನಾನು ಹೇಳಕ್ ಬರ್ತಾ ಇದ್ದೀನಿ. ಸೊ ಐ ಡೋಂಟ್ ನೋ ವೆದರ್ ಈಗ ನಮ್ದು ಈಗ ತುಂಬಾ ಸ್ಮಾಲ್ ಬಜೆಟ್ ಅಂತಾನೆ ಹೇಳ್ತಾ ಇಲ್ಲ, ದೊಡ್ಡ ಬಜೆಟ್ ಅಂತ ಹೇಳ್ತಾ ಇಲ್ಲ, ನಾವು ಮಧ್ಯದಲ್ಲಿ ಇದೀವಿ. ಸೊ ಬಜೆಟ್ ವೈಸ್ ಅಲ್ಲಿ ಹೋದಾಗ ಅದು ಬೇರೆ ತರ ಕತೆ. ಸೊ ಈ ತರ ಟೀಮ್ ಸಪೋರ್ಟ್ ಅಂತ ಬಂದಾಗ ಅಲ್ಲಿ ಯಾರು ಏನು ಅಂತ ನೋಡ್ತಿಲ್ಲ. ನಾನು ಕಾರ್ತಿಕ್ ಹೇಳ್ತೀನಿ, ಕಾರ್ತಿಕ್ ಅವ್ರು ಯಾರು ನಮ್ಮ ಬೇರೆ ಮಾಡ್ತಾರೆ ಬಿಡಪ್ಪ ಅಂದ್ರೆ, ಏ ಇಲ್ಲ ಈ ಜಾಗ ಕ್ಲೀನ್, ನಾನು ಕ್ಯಾಮ್ರಾ ಇಟ್ಕೋಬೇಕು, ನಾನು ರೆಡಿ ಮಾಡ್ಬೇಕು ಅಂದ್ರೆ ಪಾಪ ಸುತ್ತ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಅದೆಲ್ಲ ಮುರಾಜೆ ನೋಡ್ತಾ ಇಲ್ಲ ಪಾಪ, ಯಾರಾಗಿರ್ಬೋದು ಪ್ರತಿಯೊಬ್ಬರು ಆಗಿದ್ದಾರೆ. ಆಕ್ಚುಲಿ ಇವತ್ತು ರುದ್ರೇಶ್ನ ಆಕ್ಚುಲಿ ನಾವು ಹಿಂಗೆ ಕೂರಿಸಿದ್ದೀವಿ, ಇವ್ರನ್ನ ಹೆಂಗಿದ್ದಂದ್ರೆ ಇವ್ರು ನನ್ನ ವೈಫ್ ಆಕ್ಚುಲಿ ಹೇಳ್ಬಿಟ್ಟಿದ್ರೆ, ನೀನೇನಾದ್ರು ಇವತ್ತು ಕ್ಲೀನಾಗಿ ಡ್ರೆಸ್ ಮಾಡ್ಕೊಂಬಂದು ಹೀರೋ ಥರ ಕುತ್ಕೊಳ್ಳಿಲ್ಲ ಅಂದರೆ ನಿನಗೂ ಮತ್ತು ಡೈರೆಕ್ಟರ್ ಇಬ್ರಿಗೂ ಹೊಡಿತೀನಿ ಅಂತ ಹೇಳಿದ್ರು. ಏನು ರೀಸನ್ ಅಂದರೆ ಆಲ್ಮೋಸ್ಟ್ ನನಗೆ ಒಂದು ಪರ್ಸನಲ್ ಅಸಿಸ್ಟೆಂಟ್ ಥರ ಇತ್ತು ಪಾಪ ಹುಡುಗ. ಆ ರೇಂಜ್ಗೆ ನಾವು ಮಂಗಳೂರಲ್ಲಿ ಉಡುಪಿಲಿ ಶೂಟಿಂಗ್ ಅಂತ ಹೋಗಿದ್ದೀವಿ, ಸಾಂಗ್ ಶೂಟು ಮಾಯಾವಿ ಅಂತ ಸಾಂಗ್ ಶೂಟು, ಸ್ನೇಹ ಅವರು ಮತ್ತು ವಿನೋದ್ ಹೀರೋ ಹೀರೋಯಿನು ಅಂದರೆ ಆ ಸಾಂಗಲ್ಲಿ ಇದ್ದು. ಸೊ ಮಾಸ್ಟರು ಇದು ನಾನು ಬಿಟ್ಟರೆ ಕ್ಯಾಮ್ರಾಮ್ಯಾನು ಒಂದು ನಾಲ್ಕೈದು ಜನ ಅಸೋಸಿಯೇಟ್ಗಳು ಟೀಮವ್ರು ಇದ್ದೀವಿ. ಸಡನ್ ಆಗಿ ನಾವು ಒಂದು ಮರಳಲ್ಲಿ ನಡ್ಕೊಂಡು ಆ ದಡದಲ್ಲಿ ಆ ಕಡೆ ಮೂಲೆಗೆ ಹೋಗ್ಬಿಟ್ರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ ಇಲ್ಲಿ ತೆಗೆದು ಇಲ್ಲಿ ತೆಗೆದು ಇಂಥ ವರ್ಷದಲ್ಲಿ ಒಂದು 2-3 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬಿಡ್ತಿದ್ವಿ. ಇವರು ಲೆನ್ಸ್ ಅಲ್ಲೇ ಬಿಟ್ಬಿಡಿನಿ ಅಂತ ಅಂದರೆ ಇವ್ರು ಅಲ್ಲಿವರೆಗೂ ಓಡಾಗಿ ಲೆನ್ಸ್ ತಗೊಂಡು ಅವತ್ತು ಆ್ಯಕ್ಚುಲಿ ಅವತ್ತು ನನ್ನ ವೈಫ್ ನೋಡ್ಬಿಟ್ಟು ಅವ್ರು ಬೈದ್ಲು, ಏ ಅವ್ರು ನೀರು ಅಂದ್ಕೊಂಡಿದ್ಯಾ, ನೀನೇನು ಅನ್ಕೊಂಡ್ಬಿಟ್ಟಿದ್ಯಾ, ಬೇಕಾ ನೀನೇ ಹೋಗಿ ತೊಗೊಂಬ, ಏನಕ್ಕೆ ಅವ್ನು ಕೇಳ್ತಾ ಸರಿ ಅಂತ ಹೇಳೋರು. ಸೊ ಟೀಮ್ ಸಪೋರ್ಟು ಅಷ್ಟಿದೆ. ಈವನ್ ಮಹೇಶ್ ಸರು, ಮಹೇಶ್ ಸರ್ ಆ್ಯಕ್ಚುಲಿ ನಾನು ಫಸ್ಟ್ ಡೇ ಡಬ್ಬಿಂಗು ನಮ್ಮ ಟೀಮವರೆಲ್ಲ ಬಂದಿದ್ದಾರೆ ಎಲ್ಲ ಪಾಪ, ಅವರು ಎಲ್ಲ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಸೊ ಆ ಸ್ಪಾಟಲ್ಲಿ ನಾನು ಇಲ್ಲಾಂದ್ರೆ ಪಾಪ ಅವರೆಲ್ಲ ನೋಡ್ಕೊಂಡು ಇದು ಮಾಡಿದೆ. ನಮ್ಮ ಗೋನಾಕ, ಜಗದೀಶು, ವೆಂಕಟೇಶು ಇವರೆಲ್ಲ ಇದ್ದಾರೆ. ಸೊ ಜಾಗದಲ್ಲಿ ಇಲ್ಲಾಂದ್ರೆ ಪಾಪ ಅವ್ರು ಕೆಲವು ಸಲ ಕೆಲಸಗಳು ನೋಡ್ಕೋತಾ ಇರ್ತಾರೆ. ಸೊ ಆ ಥರ ಅವರು ಸಪೋರ್ಟ್ ಮಾಡಿದ್ದಾರೆ ನಂಗೆ, ಆ ಎರಡು ಕಡೆಯಿಂದ ಸಪೋರ್ಟ್ ಇರೋದಕ್ಕೆ ಇಷ್ಟು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಏನಂದರೆ ಈಗ ನಾನು ಶೂಟಿಂಗ್ ಶೆಡ್ಯೂಲ್ ಇಟ್ಕೋಬೇಕಾದ್ರೆ ಚಾಲೆಂಜಿಂಗ್ ಆಗಿತ್ತು ಇರೋದು. ಏನು ಅಂದರೆ ನಾನು 1:30 ಮೇಲೆ ಶೂಟಿಂಗ್ ಅಂತ ಹೇಳ್ತಿದ್ದೆ. ಇಲ್ಲಿ ಟೀಮಲ್ಲೇ ಆಗಿದೆ, ನಮ್ಮ ಸುರೇಶ್ ಸರು ಈ ಕ್ವಶನ್ ನಾನು ಕೇಳಿದ್ರು ಅವ್ರಿಗೂ ಗೊತ್ತು, ನಮ್ಮ ರಂಗನಾಥ್ ಸರು ಕೇಳಿದ್ರು ಇವರು ಕೇಳಿದ್ರು, ನೀವು ಮಧ್ಯಾಹ್ನ ಶೂಟಿಂಗ್ ಮಾಡಿ ಯಾವಾಗ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋ ಕ್ವಶನ್ ಬಂದಿತ್ತು. ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಆ್ಯಕ್ಚುಲಿ ದೇ ಕನ್ವಿನ್ಸ್ಡ್, ಬಟ್ ಶೂಟ್ ಮಾಡಿದ್ಮೇಲೆ ದೇ ಬಿಲೀವ್ಡ್ ಆ್ಯಕ್ಚುಲಿ. ಆ ಥರ ಆಯಿತು. ಅಲ್ವಾ ಸುರೇಶ್ ಸರ್, ನೀವು ಆ್ಯಕ್ಚುಲಿ ಈ ಕ್ವಶನ್ ರೇಸ್ ಮಾಡಿದ್ರಿ ಅಂದ್ಬಿಟ್ಟು. ಸೊ ನಾನು ಪಾಪ ಅವ್ರು ಹೇಳೋರು, ನೀನು ನೋಡು ನೀನು ಒದ್ದಾಡ್ಕೊಂಡು ಮಾಡ್ತೀಯ, ಇದು ಇದು ಮಾಡ್ಕೊ ಇಲ್ಲ ಅದು ಮಾಡ್ಕೊ, ಎರಡೆರಡು ಮಾಡ್ಕೊಂಡು ನೀನು ಒದ್ದಾಡ್ತೀಯ ಅಂತ ಪಾಪ ಸಖತ್ ಇದು ಮಾಡೋರು. ಸೊ ಗುರುಗಳು ಅಂತ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನನ್ನ ಒಂದು ಪ್ರತಿಯೊಂದು ಹಂತದಲ್ಲೂ ಅವರು ರಂಗಣ್ಣವರು ನಮ್ಮ ಅಕ್ಕ ಬಾವ ಫ್ಯಾಮಿಲಿ ಮೆಂಬರ್ಸ್ ಹೊರತಾಗಿ ನಾನು ಹೇಳ್ತಾ ಇದ್ದೀನಿ, ಹೊರಗಡೆ ಅಂತ ಬಂದಾಗ ಫ್ರೆಂಡ್ಸಾಗಿ ಇವರಿಬ್ಬರು ಏನಕ್ಕೆ ಅಷ್ಟು ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದರು. ಸೊ ನಾನು ಹೋಗೋ ಜಾಗ ನನಗೆ ಇರುತ್ತವರು ನನಗೆ ಗೊತ್ತಿರಲಿಲ್ಲ. ಸೊ ಅವ್ರು ಹೋದ್ಮೇಲೆ ಅವ್ರ ಜಾಗನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಮೋನಕ ಅಂತ ಹೇಳಿದಲ್ಲ, ಸೊ ಅವರೆಲ್ಲ ಪಾಪ ಅವಾಗೆಲ್ಲ ಅಷ್ಟು ಸ್ಟ್ರಗಲ್ ಮಾಡಿ ನಮ್ಮನ್ನು ಕೂರಿಸಿದ್ದಾರೆ. ರವೀನ್ ಅಂತ ಒಬ್ರು ಬಂದಿದ್ದಾರೆ, ಸೊ ಅವ್ರು ಕಾಣಿಸ್ತಾ ಇಲ್ಲ. ಸೊ ಅವರು ಅವರೆಲ್ಲರೂ ಇದ್ದರು. ಸೊ ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇವಾಗ ನಾವು ಆ ಜಾಗದಲ್ಲಿ ಕುತ್ಕೊಂಡು ಒಂದು ಮನೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವು ಇದು ಮಾಡ್ಕೊಂಡಿದ್ದೀನಿ. ಬಟ್ ಇವರಿಬ್ಬರ ಬಗ್ಗೆ ಏನಕ್ಕೆ ಹೇಳ್ತೀನಿ ಅಂದರೆ, ನಮ್ಮ ತಂದೆ ಎಕ್ಸ್ಪೈರ್ ಆದಾಗ 2013 ಇವರು ಮತ್ತು ರಂಗಣ್ಣವರು ಒಂದು ಕಮ್ಮನಳ್ಳಿ ಜಿಮ್ ಮಾಡಿದ್ರು.
ಜಿಮ್ ಮಾಡಿದ ತಕ್ಷಣ ನಮ್ಮ ತಂದೆ ಹೋಗಿ ಎರಡು ದಿನಕ್ಕೆ ನನ್ನ ಕರೆದ್ರು. ಅವಾಗ ಆ್ಯಕ್ಚುಲಿ ಫಿಲಮು 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 ಅಂದ್ಕೊಂಡು ನಾನು ಓಡಾಡ್ಕೊಂಡು ಕೆಲಸಗಳೇನು ಮಾಡ್ತಾ ಇರಲಿಲ್ಲ. ಬಟ್ ಏನಂದರೆ ಮೆಟ್ ಲೈಫಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದೆ, ಸುಮಾರು ಕಡೆ ಟೀಮ್ ಲೀಡರ್ ಕೆಲಸ ಎಲ್ಲ ಮಾಡಿದ್ದೀನಿ ನಾನು. ನನ್ನ ಲಾಸ್ಟ್ ಸ್ಯಾಲ್ರಿ 25,000 rupees ಲಾಸ್ಟ್ ಸ್ಯಾಲ್ರಿ ಇದ್ದಿದ್ದು, ಅದು ಮೆಟ್ ಲೈಫಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದಿದ್ದು. ಸೊ ಬಟ್ ಇವರಿಬ್ರು ಕರೆದ್ಬಿಟ್ಟು ಏನು ಮಾಡಿದ್ರು ಅಂದರೆ, ಅವಾಗ ಕೆಲಸ ಇರಲಿಲ್ಲ, ಬಟ್ ಎರಡು ಮೂರು ಫಿಲಮ್ಗೆ ಕಮಿಟ್ ಆಗಿಬಿಟ್ಟಿದ್ದೆ. ಅವರು ಫಿಲಮ್ ಇನ್ನೇನು ಅದು ನಮ್ಮ ತಂದೆ ಹುಷಾರ ತಕ್ಷಣ ಇಲ್ಲಿ ಬಂದಲ್ಲ, ನನಗೆ ಐ ವಾಸ್ ಕನ್ಫ್ಯೂಸ್ಡ್. ಬಟ್ ಇವರು ಒಂದು ಇಲ್ಲಿ ಯಾವುದಕ್ಕೂ ಕರೆಯೋಣ ಅಂತೇಳಿ ಇವರಿಬ್ರು ಕರೆದು, ನಾಳಿಂದ ನೀನು ಬೇಕಾದ್ರೆ ಮ್ಯಾನೇಜರ್ ಕೆಲಸಕ್ಕೆ ಬರ್ತೀಯ, 15,000 rupees ಸಂಬಳ ಕೊಡ್ತೀನಿ ಅಂತೇಳಿ ಫಸ್ಟ್ ಅವರಿಬ್ರು ನನಗೆ ಕರೆದ್ರು. ಸೊ ಆ ಕೃತಜ್ಞತೆ ಇವಾಗಲೂ ನಾನು ಇಟ್ಕೊಂಡಿದ್ದೀನಿ. ಸೊ ಸಾಯೋವರೆಗೂ ಇರುತ್ತದು. ಸೊ ನಾವೇನಂದರೆ ಯಾವತ್ತೂ ಅಷ್ಟೇ ಹತ್ತಿದ್ದು ಏನಿನ ಫಸ್ಟ್ ಮರಿಬಾರ್ದು ಅನ್ನೋದು ನನ್ನ ಥಾಟು. ಸೊ ಬಾಯಿ ಮಾತಾಡೋಕ್ಕಿಂತ ಲೈಫಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ನನ್ನ ಆಸೆ, ಇನ್ನೇನಿಲ್ಲ. ಥ್ಯಾಂಕ್ ಯು ಸರ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಲೇಟ್ ಆಗಿದ್ದು ನನ್ನಿಂದಾನೆ, ಕ್ಷಮೆ ಇರಲಿ. ಮೇನ್ ಆಗಿ ಮಾಧ್ಯಮ ಮಿತ್ರರಿಗೆ, ನಾನು ಮಳೆಯಲ್ಲಿ ಸಿಕ್ಕಾಕೊಂಡು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಬರೋ ತುಂಬ ಲೇಟ್ ಆಯಿತು, ಸಾರಿ ಫಾರ್ ದ್ಯಾಟ್. ಈಗ ಆಪರೇಷನ್ ಡಿಗೆ ನನ್ನ ಪರಿಚಯ ಆಗಿದ್ದು ಜೆರಿ ಮಾಸ್ಟರ್ ಕಡೆಯಿಂದ, ಅವರು ನನ್ನ ರೆಫರೆನ್ಸ್ ಕೊಟ್ಟಿದ್ದು. ಈಗ ನನ್ನ ಸಿನಿಮಾ ಜರ್ನಿನಲ್ಲಿ ಇದೊಂದು ಹೋಮ್ ಪ್ರೊಡಕ್ಷನ್ ಅಂತ ಹೇಳಿಬಿಟ್ರೆ ತಪ್ಪಾಗೋದಿಲ್ಲ, ಯಾಕಂದರೆ ಈ ಸಿನಿಮಾ ಮಾಡಿದ ಮೇಲೆ ನಾನು 4-5 cinemas ಮಾಡಿದ್ದೀನಿ. ಬಟ್ ಎಲ್ಲ ಬೇರೆ ಬೇರೆ ಟೀಮ್ ಜೊತೆ ನಮ್ದು ಏನ್ ಬಾಂಡಿಂಗ್ ಇದೆ, ಈ ಟೀಮ್ ಜೊತೆ ಏನ್ ಬಾಂಡಿಂಗ್ ಇದೆ, ತುಂಬಾನೇ ವ್ಯತ್ಯಾಸ ಇದೆ. ಎಲ್ಲರೂ ನಾವು ಹೇಳ್ಬಿಡ್ತೀವಿ ಫ್ಯಾಮಿಲಿ ತರ ಇದೀವಿ ನಾವು ಅಂತ, ಆದ್ರೆ ಇದಕ್ಕೆ ಅಕ್ಷರಶಃ ಫ್ಯಾಮಿಲಿ ಆಗೇ ಇದೀವಿ ನಾವು. ಎಲ್ಲ ಪೂರ್ತಿ ಟೀಮ್ ಅವರು ಅಷ್ಟು ಸಪೋರ್ಟಿವ್ ಆಗಿದ್ದೀವಿ. ಮೇನ್ ಸಾರ್ಥಿ ನಮ್ಮ ತಿರು ಸರ್ ಅಷ್ಟು ಹಂಬಲ್ ಇದಾರೆ, ಯಾರ ಮುಂದೆನೂ ಕೋಪ ತೋರಿಸ್ಕೊಳ್ಳಲ್ಲ, ಎಷ್ಟೇ ಫ್ರಸ್ಟ್ರೇಷನ್ ಇದ್ರು ತೋರಿಸ್ಕೊಳ್ಳಲ್ಲ, ಎಲ್ಲ ತಾನೇ ನುಂಗ್ಬಿಡ್ತಾರೆ, ಎಲ್ರ ಮುಂದೆ ನಗ್ನಗ್ತಾ ಮಾತಾಡಿಸ್ತಾರೆ. ಮತ್ತೆ ಇನ್ನೊಂದೇನಂದ್ರೆ, ಬೇರೆ ಸಿನಿಮಾಗಳಲ್ಲಿ ಮಾಡಿದಾಗ ಸ್ಕ್ರಿಪ್ಟ್ ಓದ್ತಾರೆ, ನನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಆ ಸಿಚುವೇಶನ್ ಏನಿದೆ ಅದನ್ನ ಆಕ್ಟ್ ಮಾಡಿ ಬಂದ್ಬಿಡ್ತೀವಿ, ನನ್ನ ಪಾತ್ರ ಅಷ್ಟೇ. ಆದ್ರೆ ಈ ಸಿನಿಮಾದಲ್ಲಿ ಫ್ರಮ್ ದಿ ಸ್ಕ್ರಾಚ್ ಏನೇನಿದೆ, ಯಾವ ರೀತಿ ಇಂಪ್ರೂವೈಸ್ ಆಯ್ತು, ಇವಾಗ ಯಾವ ರೀತಿ ತೆರೆ ಮೇಲೆ ಕಾಣ್ತಿದೆ ಅಷ್ಟನ್ನು ನೋಡಿದ್ದೀನಿ. ಸೊ ಸ್ವಲ್ಪ ಅಲ್ಪ ಸ್ವಲ್ಪ ಸಿನಿಮಾ ನಾಲೆಜ್ ಏನಾದ್ರು ನಂಗೆ ಸಿಕ್ಕಿದೆ ಅಂದ್ರೆ ಈಗ ತಿರು ಸರ್ನ ನನ್ನ ಗುರುಗಳು ಅಂತ ಹೇಳ್ಬೋದು ನಾನು. ಇಲ್ಲ ಖಂಡಿತ ಅಷ್ಟು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ, ಮತ್ತೆ ಪ್ರತಿಯೊಂದು ಡೀಟೇಲು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಾರೆ. ನಾವು ಸಣ್ಣ ಪುಟ್ಟ ಒಪಿನಿಯನ್ ಏನೇ ಹೇಳಿದ್ರು ಅದನ್ನ ಅಷ್ಟು ಹಂಬಲ್ ಆಗಿ ತಗೊಳ್ತಾರೆ. ನಾನ್ ಡೈರೆಕ್ಟರ್ ನೀನ್ ಡೈರೆಕ್ಟರ್ ಅಂತ ಕೇಳಿದವರು ಇದಾರೆ ನನ್ ಬೇರೆ ಸಿನಿಮಾಗಳಲ್ಲಿ. ಏನಾದ್ರು ಒಂದ್ ಸಣ್ಣದಾಗಿ ನಮ್ ಕಡೆಯಿಂದ ಒಂದು ಒಪಿನಿಯನ್ ಅಂತ ಹೇಳಿದಾಗ ಡೈರೆಕ್ಟರ್ ನಾನು ನೀನ್ ಅಮ್ಮ ನಿಂಗೆ ಎಷ್ಟಿದ ಅಷ್ಟು ಮಾಡ್ಕೊಂಡು ಹೋಗು ಅಂತ ಅದು ಬರುತ್ತೆ. ಬಟ್ ಈ ಟೀಮಲ್ಲಿ ಆತರ ಇಲ್ಲ, ಯಾರೇ ಆಗ್ಲಿ ಯಾವ್ದೇ ಪೊಸಿಷನ್ ಅಲ್ಲಿ ಇರ್ಲಿ, ನಾವು ಒಂದು ಒಪಿನಿಯನ್ ಅಂತ ಹೇಳಿದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ, ಸಾಧ್ಯ ಆದ್ರೆ ಅದನ್ನ ಅಳವಡಿಸಿ ಕೂಡ ಇದಾರೆ. ಇನ್ನು ಸಿನಿಮಾ ಬಗ್ಗೆ ಬಂದ್ರೆ, ಕ್ಯಾರೆಕ್ಟರ್ ನಂದು ಬಬ್ಲಿ ಬಬ್ಲಿ ಅಂತೆಲ್ಲ ಏನೂ ಇಲ್ಲ, ತುಂಬಾ ಮೆಚೂರ್ಡ್ ಆಗಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಇದ್ರ ಮೇಲೆ ಏನು ಹೇಳ್ಬೇಡಮ್ಮ ಅಂತ ಹೇಳಿದ್ದಾರೆ, ಮೈಕ್ ಇಟ್ಕೊಂಡ್ಬಿಡ್ತಾರೆ ಇದ್ರ ಮೇಲೆ ಏನಾದ್ರೂ ಹೇಳಿದ್ರೆ. ನಿರ್ದೇಶಕರು ಆಗ್ಲೇ ಹೇಳಿದ್ರು ಇಲ್ಲಿ ಕೂತ್ಕೋಬೇಕು ಈ ವೇದಿಕೆ ಮೇಲೆ ಬಂದು ಅಂತಂದ್ರೆ ತುಂಬಾ ಕಷ್ಟಪಟ್ಟಿರ್ಬೇಕು ಅಂತ ಹೇಳಿ. ಸೊ ಮೊದಲನೇದಾಗಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ, ಇವತ್ತಿಲ್ಲಿ ಕೂತಿದ್ದೀವಿ ನಾವೆಲ್ಲರೂ. ಹಾಗೆ ಸ್ನೇಹ ಅವ್ರು ಆಗ್ಲೇ ಹೇಳಿದ್ರು ತಡ ಆಗಿದ್ ನನ್ನಿಂದ ಕ್ಷಮಿಸಿ ಅಂತ. ಅವರಿಂದ ಅಷ್ಟೇ ಮಾತ್ರ ಅಲ್ಲ, ನನ್ನಿಂದ್ಲೂ, ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಬರ್ತಾ ಇದ್ವಿ ಟ್ರಾಫಿಕ್ ಅಲ್ಲಿ, ಹೋಗಿರೋ ಅಂತೆಲ್ಲ ಮಾತಾಡ್ಕೊಂಡು ಬಂದಿದೀವಿ, ಅಷ್ಟು ಟ್ರಾಫಿಕ್ ಇತ್ತು. ಕ್ಷಮೆ ಇರಲಿ, ನಮ್ಮ ಮಾಧ್ಯಮ ಮಿತ್ರರ ಹತ್ರ ಕೇಳ್ತಾ ಇದ್ದೀನಿ ಕ್ಷಮೆ. ಸೊ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ಸ್. ಪ್ರತಿಯೊಂದು ಸಿನಿಮಾವನ್ನ ಜನರಿಗೆ ತಲುಪಿಸೋದು ನೀವು, ನೀವೆಲ್ಲರೂ ಬಂದು ಇವತ್ತು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್. ನಾನು ಆಪರೇಷನ್ ಡಿ ಆನ್ ಬೋರ್ಡ್ ಬಂದಿದ್ದು ಆರ್ ಆರ್ ಕೆ ಕ್ರಿಯೇಷನ್ಸ್ ಅಂತ, ಅಲ್ಲಿ ಒಂದು ಸೀರಿಯಲ್ ಆಡಿಷನ್ಗೆ ಹೋಗಿದ್ದೆ ನಾನು. ಸೊ ಅಲ್ಲಿ ಅಲ್ಲಿ ಏನಾಯ್ತು ನನಗೆ ಗೊತ್ತಾಗ್ಲಿಲ್ಲ, ಬಟ್ ಅದಾದ್ಮೇಲೆ ಆ ಆಡಿಷನ್ ಕ್ಲಿಪ್ನೇ ಸರ್ ನೋಡಿ ಕರೆದು ಸ್ಟೋರಿ ಎಲ್ಲ ಹೇಳಿದ್ರು. ಡೆಫಿನೆಟ್ಲಿ ಲೀಡ್ ಅಂತ ಬಂದಾಗ ನಾನು ತುಂಬಾ ಟೆನ್ಷನ್ ಅಲ್ಲಿ ಹೋದೆ, ಲೀಡ್ ರೋಲಾ ಹೆಂಗಿರುತ್ತೇನೋ, ಕಥೆ ಹೆಂಗಿರುತ್ತೇನೋ, ನನಗೆ ಇಷ್ಟ ಆಗುತ್ತೇನೋ ಅಂತೆಲ್ಲ. ಅಂಡ್ ನನ್ನ ಸ್ನೇಹ ಥಿಂಕಿಂಗ್ ನೋಡೋದಾದ್ರೆ ನಮ್ಗೆ ಮೊದಲನೇ ಪ್ರಶ್ನೆ ಬರೋದೇ ಟೀಮ್ ಹೆಂಗಿದೆ, ಟೀಮ್ ಜೆನ್ಯೂನ್ ಆಗಿದ್ಯಾ, ನಾವ್ ಹೇಗೆ ಟೀಮ್ ಜೊತೆಲಿ ಅಡ್ಜಸ್ಟ್ ಆಗ್ಬೋದು ಅನ್ನುವಂಥದ್ದು. ನಿಜಕ್ಕೂ ಹೈಲಿ ಎಂಥೂಸಿಯಾಸ್ಟಿಕ್, ಎನರ್ಜೆಟಿಕ್ ಅಂಡ್ ಒಂದು ಫ್ಯಾಮಿಲಿ ತರ ನೋಡ್ಕೊಂಡಿದ್ದಾರೆ ನಮ್ಮನ್ನ, ಮಕ್ಳು ತರ ಟ್ರೀಟ್ ಮಾಡಿದ್ದಾರೆ. ಅಂಡ್ ಒಂದ್ ಸಿನಿಮಾ ಶೂಟ್ ಆಗೋದ್ರಿಂದ ಹಿಡಿದು ತೆರೆ ಮೇಲೆ ಬರೋ ತನಕ ಏನೇನ್ ಕೆಲಸ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತುಂಬಾ ಕಲ್ತ್ವಿ. ನಾವು ಏನ್ ಅಲ್ಪ ಸ್ವಲ್ಪ ನಮ್ಗೆ ಅಭಿನಯ ಗೊತ್ತಿರುತ್ತೆ ಅದನ್ನ ಮಾಡ್ತಿರ್ತೀವಿ, ಅದಕ್ಕೆ ಸರ್ ತುಂಬಾ ಆಡ್ ಆನ್ ಮಾಡಿ ಹೀಗ್ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನ
ಗೈಡ್ ಮಾಡಿದ್ದಾರೆ. ಅಂಡ್ ಆಫ್ ಕೋರ್ಸ್ ಸ್ನೇಹ ಅವರು ಈ ಪಾಯಿಂಟ್ ಹೇಳಿದ್ರು ಆಗ್ಲೇ, ಈ ಸಿನಿಮಾಗೆ ಆನ್ ಬೋರ್ಡ್ ಬಂದ್ಮೇಲೆ ನಮಗೆ ಸಾಕಷ್ಟು ಹೆಚ್ಚಿನ ಅವಕಾಶಗಳು ಸಿಕ್ಕಿದೆ. ಅದಕ್ಕೆ ನಾನು ತಿರುಮಲೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸುಮ್ಮನೆ ದಾವಣಗೆರೆ ಹುಡುಗಿ ನಾನು, ಆಯ್ತಾ, ಸ್ಕ್ರೀನ್ ಮೇಲೆ ಅಪ್ಪು ಸರ್ನ ನೋಡೋದು, ಅಡ್ಮೈರ್ ಮಾಡೋದು, ಇವ್ರ ಡಾನ್ಸ್ ಚೆನ್ನಾಗಿದೆ, ಈ ಥರ ನಮ್ಮ ಪಾತ್ರದಲ್ಲಿ ನಾವು ಕಾಣಿಸಿದ್ರೆ ಹೆಂಗಿರುತ್ತೆ ಅಂತ, ಅದು ಸುಮ್ಮನೆ ಒಂದು ಮನಸ್ಸಿನ ಮಾತಾಗಿತ್ತು. ಬಂದು ಬೆಂಗಳೂರಿಗೆ ಬಂದು ಇಲ್ಲೊಂದು ಸಿನಿಮಾದಲ್ಲಿ ಲೀಡಾಗಿ ಮಾಡ್ತೀವಿ ಅಂದರೆ ಅದಕ್ಕೆ ಅಫ್ಕೋರ್ಸ್ ಎಲ್ಲ ಕ್ರೆಡಿಟ್ ತಿರುಮಲ ಸರ್ಗೆ ಹೋಗುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಸರ್, ನನಗೆ ತಿರು ಸರ್ ಪರಿಚಯ ಆಗಿದ್ದು, ನಾನು ರಂಗಭೂಮಿ ಕಲಾವಿದ ಅಂದರೆ ನಾಟಕಗಳು ಮಾಡ್ತಿದ್ವಿ. ನನ್ನ ಫ್ರೆಂಡು ಮಯಸರು ಅಲ್ಲಿ ಅವರು ರಂಗಭೂಮಿಯಲ್ಲಿ ಪರಿಚಯ ಆಗಿದ್ದು. ಅವಾಗ ಅವ್ರನ್ನ ಅವರು ಬೀರ್ಬಲಲ್ಲಿ ತಿರು ಸರ್ ಪರಿಚಯ, ಅವರಿಬ್ರು ಆ್ಯಕ್ಟ್ ಮಾಡೋಕೆ ಹೋಗಿ ಅವ್ರು ಅವಾಗಿಂದ ಅಂದರೆ ಸ್ನೇಹನ ಬಿಲ್ಡ್ ಮಾಡ್ಕೊಂಡ್ಬಂದು ಮತ್ತೆ ಅಲ್ಲಿ ಕೇಳಿದಾಗ ಯಾರಾದರೂ ಹುಡುಗ ಇದ್ದಾನೆ ಅಂತ ಕೇಳಿದ್ದಾರೆ. ಅವರು ಹ್ಞೂ ಸರ್ ಒಬ್ಬ ಹುಡುಗ ಇದ್ದಾನೆ ಅವನು ಮಾಡ್ತಾನೆ ಅಂತ ಕೇಳಿ ಫೋಟೋ ಕಳ್ಸೋಕೆ ಕೇಳಿದರು, ನಾನು ಕಳಿಸಿದ್ದೆ. ಅವ್ರು ಕೇಳಿರೋದು ಏನಂದರೆ, ತಿರು ಸರ್ ಸರ್ ರೊಮ್ಯಾನ್ಸ್ ಎಲ್ಲ ಇರುತ್ತೆ, ಹುಡುಗ ಮಾಡ್ತಾನ ಸರ್ ಅಂತ ಕೇಳಿದ್ದಾರೆ. ಅದಕ್ಕೆ ನಾನು ಮಯ ಸರ್ ನಾನು ಫೋನ್ ಮಾಡಿದ್ರು, ನೋಡಪ್ಪ ಹಿಂಗೆಲ್ಲ ಇದೆ ಅಂತ. ಸರ್ ಅದೇನು ಸರ್ ಬಿಡಿ ಸರ್ ಮಾಡೋಣ, ಏನು ಬೇಕಾದ್ರೆ ಮಾಡೋಣ ಬಿಡಿ ಸರ್ ಅಂತ ನಾನು ಮಯ ಸರ್ ಹೇಳಿದ್ದೆ. ನನಗೆ ಅದು ಇಲ್ಲಿ ಕೂತಿದ್ದಾಗ ನೆನೆಸ್ಕೊಂಡು ನಗ್ತಾ ಇದೆ ಅದು, ಏನಾದರೂ ಮಾಡೋಣ ಬಿಡಿ ಅಂತ. ಬಟ್ ನಮಗೆ ಟೀಮ್ ಅನ್ನೋದಕ್ಕಿಂತ ಒಳ್ಳೆ ಫ್ರೆಂಡ್ಶಿಪ್ ಸಿಕ್ತು. ಅವರು ಪೇಮೆಂಟ್ ಬಗ್ಗೆ ಮಾತಾಡಿದ್ರು, ನಮಗೆ ಪೇಮೆಂಟ್ ಬೇಡ ಕಷ್ಟ ಅಂತ ಬರ್ತಾರೆ, ಏನಾದರೂ ಆಗಲಿ ಸರ್ ಹಿಂಗಿದೆ ಅಂದಾಗ ಅವ್ರು ಬಂದು ನಿಂತಿರ್ತಾರೆ, ನಮ್ಗೆ ಅದೇ ಸಾಕು, ಪೇಮೆಂಟ್ ಬಗ್ಗೆ ಮಾತಾಡೋದು ಬೇಡ, ಸಿನಿಮಾ ಆಗಲಿ ಪೇಮೆಂಟ್ ಬಗ್ಗೆ ಅಂತ. ನಾನು ಥ್ಯಾಂಕ್ ಯು ತಿರು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಭಾರ್ಗವ್ ಮ್ಯಾಮ್, ಏನಂದ್ರೆ ನಮ್ಮ ಪ್ರೆಸ್ ಮೀಟ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಹೊಸಬ್ರು ಸಿನಿಮಾ ನೀವೇ ಎಲ್ಲ ಪ್ರಮೋಷನ್ ಮಾಡ್ತೀರಾ, ಎಲ್ಲರಿಗೂ ಪ್ರಮೋಷನ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ಸಿನಿಮಾ ತಂಡಕ್ಕೂ ಒಳ್ಳೇದಾಗಲಿ, ಎಲ್ಲ ಹೊಸಬ್ರೇ ಕಲಾವಿದರು ಇರೋದು ಎಲ್ಲದರಲ್ಲಿ. ಮತ್ತು ನಾನು ವರ್ಕ್ ಮಾಡ್ತಿದ್ದೀನಿ, ನಾನು ಫೋಟೋ ಡಿಸೈನರು, ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಟೀಮು.